ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗುರು ಚೇಂಜ್ ಆಗಿದ್ದಾನಲ್ಲ, ಗುರು ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬಂದಿದ್ದಾನೆ. ಯಾವ್ಯಾವ ಲಗ್ನದವರಿಗೆ ಯಾವ್ಯಾವ ಫಲಾಫಲಗಳು ಉಂಟಾಗ್ಬೋದು ಅದ್ರ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ಮೇಷ ಮತ್ತು ವೃಷಭ ಲಗ್ನ ಮತ್ತು ರಾಶಿ ಮುಗಿದೋಗಿದೆ. ಇವತ್ತು ಮಿಥುನ ರಾಶಿ ಮತ್ತು ಮಿಥುನ ಲಗ್ನ ಅಲ್ವಾ, ಮಿಥುನ ರಾಶಿ ಮಿಥುನ ಲಗ್ನ, ಆನಂತರ ಉಳಿದ ರಾಶಿ ಮತ್ತು ಲಗ್ನಗಳಿಗೆ ಗುರು ಯಾವ ಫಲಗಳನ್ನು ನೀಡಬಲ್ಲ, ಯಾವ ರೀತಿ ಆತ ಅಭಿವೃದ್ಧಿಯನ್ನು ಕೊಡಬಲ್ಲ ಅಥವಾ ಕೊಡಲ್ಲ, ಎರಡರಲ್ಲಿ ಒಂದು ಅಲ್ವಾ. ಸೊ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಳಿ, ಕೆಲವರಿಗೇನು ಗುರುಬಲ ಇರಲ್ಲ, ಇನ್ನು ಕೆಲವರಿಗೆ ಗುರುಬಲ ಬಂದಿದೆ ಅಲ್ವಾ. ಸೊ ಇದರಲ್ಲಿ ಏನಾಗುತ್ತೆ, ಗುರು ಎಲ್ಲೇ ಇದ್ದರೂ ಕೂಡ, ಗುರು ಎಲ್ಲೇ ಇರಲಿ, ಸೊ ಇರುವ ಜಾಗವನ್ನು ಬೇಕಾದ್ರೆ ಅಂತ ಕೆಡಿಸಬಲ್ಲ. ಬಟ್ ಅದನ್ನ ದೃಷ್ಟಿ ಏನಿದೆ ನೋಡಿ, ಅದು ತುಂಬ ಫೇವರಬಲ್ ಆಗಿ ಕೆಲಸ ಮಾಡಿ. ದೃಷ್ಟಿಯಲ್ಲಿ ನಿಮಗೆ ತುಂಬ ಅಭಿವೃದ್ಧಿ ಇಲ್ಲ ಅಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ಅಭಿವೃದ್ಧಿ ಯಾವ ಭಾವಕ್ಕೆ ದೃಷ್ಟಿ ಹಾಕಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಕೊಡಬಲ್ಲ ಆತ. ಅದೇ ರೀತಿ ಶನಿ, ಶನಿ ಎಷ್ಟೇ ಒಳ್ಳೆ ಪ್ಲೇಸಲ್ಲಿದ್ದರೂ ಕೂಡ ಆತನ ದೃಷ್ಟಿ ಎಷ್ಟಿದ್ರು ಕೂಡ ಅದು ಹಾಳೆ, ಆ ದೃಷ್ಟಿ ಯಾವುದೇ ಕಾರಣ ಕೂಡ ಅಭಿವೃದ್ಧಿಯನ್ನು ಕೊಡಲಿಕ್ಕೆ ಬಿಡುವುದಿಲ್ಲ. ಶನಿ ಬೇಕಾದರೆ ಅಭಿವೃದ್ಧಿ ಕೊಡ್ಬೋದು, ಆತನ ದೃಷ್ಟಿ ಅಭಿವೃದ್ಧಿಯನ್ನು ಕೊಡುವುದಿಲ್ಲ. ಸೊ ಇದನ್ನು ಗಮನದಲ್ಲಿರಿಸಬೇಕು. ಹಾಗಾದರೆ ನಾವು ಏನು ಯಾವುದೇ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಕೂಡ ಇಂಪ್ರೂವ್ಮೆಂಟ್ ಬರಬೇಕು ಅಂತಾದರೆ ಗುರು ಜಾತಕದಲ್ಲಿ ಚೆನ್ನಾಗಿರಬೇಕು. ಎಲ್ಲೇ ಇದ್ರೂ ಕೂಡ ಆತ ಎಲ್ಲಿ ದೃಷ್ಟಿ ಹಾಕಿರ್ತಾನೆ ಆ ಭಾವವನ್ನಂತೂ ಆತ ಸ್ವಲ್ಪ ಮಟ್ಟಿಗೆ ಅದು ಅಭಿವೃದ್ಧಿ ಮಾಡಬಲ್ಲ. ಗುರುವಿನ ಬಲಾಬಲಗಳನ್ನು ನೋಡಿಕೊಂಡು ನಾವು ಅದನ್ನು ಡಿಸೈಡ್ ಮಾಡಬೇಕಾದ ಅನಿವಾರ್ಯ ಇದೆ ಅಲ್ಲ. ಬಲಾಬಲಗಳು, ಗುರು ಹೇಗಿದೆ, ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾನೆ, ಯಾವ ಅಂಶವನ್ನು ಪಡ್ಕೊಂಡಿದ್ದಾನೆ, ಯಾರ ಜೊತೆಗೆ ಸೇರಿಕೊಂಡಿದ್ದಾನೆ, ಕಾಂಬಿನೇಷನ್ ಹೇಗಿದೆ, ನವಾಂಶದಲ್ಲಿ ಯಾರ ಜೊತೆ ಸೇರಿಕೊಂಡಿದ್ದಾನೆ, ಇದನ್ನೆಲ್ಲ ನೋಡ್ಕೊಂಡ ನಂತರ ಗುರುವಿನ ಬಲಾಬಲಗಳು ನಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದರ ಮುಖಾಂತರ ನಾವು ಪ್ರಿಡಿಕ್ಷನ್ ಮಾಡೋದು ಕೂಡ ತುಂಬ ತುಂಬ ಸುಲಭ ಆಗುತ್ತೆ ಅಲ್ವಾ. ಎಲ್ಲೆಲ್ಲ ದೃಷ್ಟಿ ಹಾಕಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪನಾದರೂ ಅಭಿವೃದ್ಧಿ, ತುಂಬ ಅಭಿವೃದ್ಧಿ ಬರಬೇಕಾದ್ರೆ ಗುರು ಚೆನ್ನಾಗಿರಬೇಕು, ಗುರುವಿನ ಪಾತ್ರ ತುಂಬ ಚೆನ್ನಾಗಿರಬೇಕು, ಅಂದರೆ ತುಂಬ ಅಭಿವೃದ್ಧಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಆದರೆ ಅಭಿವೃದ್ಧಿ ಬಂದೇ ಬರ್ತದೆ ಅಲ್ವಾ. ಕೆಲವರು ಏನು ಹೇಳ್ತಾರೆ, ನನ್ನ ಜಾಗದಲ್ಲಿ ಗುರುವೇ ಚೆನ್ನಾಗಿಲ್ಲ ಅಲ್ವಾ, ಗುರು ಚೆನ್ನಾಗಿಲ್ಲ, ಕೆಟ್ಟು ಹೋಗಿಬಿಟ್ಟಿದ್ದಾನೆ, ಹಾಗೆ ಹೀಗೆ ಡೆತ್ ಪೊಸಿಷನ್, ಡೆಡ್ ಪೊಸಿಷನಲ್ಲಿದೆ. ಡೆಡ್ ಪೊಸಿಷನ್ ಅಂತ ಆಗುವುದಿಲ್ಲ, ಯಾಕಂದರೆ ಗುರು ಜಾತಕದಲ್ಲಿ ಇದ್ದಾನೆ ಅಂದರೆ ನೀವಿದ್ದೀರಿ, ಅಂದರೆ ಗುರು ಜಾತಕದಲ್ಲಿ ಇದ್ದಾನೆ ಅಂತ ಅರ್ಥ. ನೀವು ಜೀವಂತವಾಗಿದ್ದೀರಿ, ಉಸಿರಾಟ ನಡೀತಾ ಉಂಟು ಅಂತಾದರೆ ಗುರು ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಇದ್ದಾನೆ, ಅಭಿವೃದ್ಧಿ ತುಂಬ ಕೊಡ್ತಾ, ಸ್ವಲ್ಪ ಆದರೂ ಕೊಡ್ತಾ, ಅಂದರೆ ಅಭಿವೃದ್ಧಿನೇ ಕೊಡ್ತಾ ಇಲ್ಲ. ಗುರು ಡೆಡ್ ಪೊಸಿಷನ್ ಅಂತಾದರೆ ನಾವೇ ಇರಲ್ಲ ಅಷ್ಟೇ, ಬೇರೇನಿಲ್ಲ. ಯಾಕಂದರೆ ಗುರು ಬಂದು ಜೀವಕಾರಕ, ಜೀವಕಾರಕ ಗುರು ಇದ್ದರೆ ನಾವಿದ್ದೇವೆ ಅಂದರೆ ಗುರು ಚೆನ್ನಾಗಿ ಇದ್ದಾನೆ ಅಂತ ಅರ್ಥ, ಇಲ್ಲ ಅಂದರೆ ನಾವು ಇರಲ್ಲ ಅಂತ ಅರ್ಥ. ಯಾಕಂದರೆ ಉಸಿರನ್ನೇ ನಿಲ್ಲಿಸಿಬಿಡ್ತಾನೆ, ಅಂದರೆ ಗುರು ಆ ಮೂಮೆಂಟಲ್ಲಿ ಕೆಲಸನೇ ಮಾಡಲ್ಲ ಮತ್ತು ಇಂಥ ಪರಿಸ್ಥಿತಿ. ಓಕೆನಾ? ಸೊ ಹಾಗಾದರೆ ನಾವು ಇದ್ದೇವೆ, ಹಾಗಾದರೆ ಗುರು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಅಭಿವೃದ್ಧಿ ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಷನ್. ಯಾಕಂದರೆ ದೇಹ ಬೆಳೀತಾ ಹೋಗುತ್ತಲ್ವ, ಉಸಿರಾಟ ನಡೀತಾ ಉಂಟಲ್ಲ, ಉಸಿರಾಟ ಪ್ರಕ್ರಿಯೆ ನಡೀತಾ ಉಂಟಲ್ಲ. ಸೊ ಇದಕ್ಕೆ ನೆನಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಗುರು ಇಲ್ಲ, ಅದು ಇಲ್ಲ, ಇದಿಲ್ಲ, ಏನಿಲ್ಲ. ನಾನು ಹೇಳಿದ್ರೆ ಗುರು ಎಲ್ಲರಲ್ಲೂ ಚೆನ್ನಾಗಿ ಇರ್ತಾನೆ, ಅದು ಪರವಾಗಿಲ್ಲ. ಬಟ್ ಕೆಲವೊಂದು ಕಡೆ ಆತ ಬಲವನ್ನು ಕಳ್ಕೊಂಡಿರ್ತಾನೆ, ಸ್ವಲ್ಪ ಇರ್ತದೆ ಅಲ್ವಾ. ಎಲ್ಲೊಂದು 100% ಆತ ಫಲಾಫಲಗಳನ್ನು ಕೊಡಬೇಕು ಅಂತಾದರೆ 10% ಕೊಡ್ಬೋದು, 15% ಅಷ್ಟೇ, ಬೇರೇನು ಕೊಡಲಿಕ್ಕೆ ಆಗಲ್ಲ ಅವನಿಗೆ ಅಂತ ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗಿದೆ. ಅದರ ಬಗ್ಗೆ ಗಮನ ಕೊಡಬೇಕಾದ ಅವಶ್ಯಕತೆ. ಓಕೆನಾ? ಆದರೂ ಕೂಡ ನಿಮ್ಮ ಜಾತಕದಲ್ಲಿ ಗುರು ಏನಿದ್ದಾನೆಪ್ಪ, ಎಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಅಂಶವನ್ನು ಪಡ್ಕೊಂಡು ಬಂದಿದ್ದಾನೆ, ಗುರುವಿನ ಜೊತೆಗೆ ಯಾರಿದ್ದಾರೆ, ಗುರುವನ್ನು ಯಾರು ನೋಡ್ತಾ ಇದ್ದಾರೆ, ನವಾಂಶದಲ್ಲಿ ಗುರುವನ್ನು ಯಾರು ನೋಡ್ತಾ ಇದ್ದಾರೆ, ಗುರುವಿನ ಜೊತೆಗೆ ಯಾರಿದ್ದಾರೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಂಡು ಪ್ರೆಡಿಕ್ಷನ್ ಮಾಡಿದರೆ ಅಕ್ಯುರೇಟ್ ಆದ ಪ್ರೆಡಿಕ್ಷನ್ ಅಂತೂ ಆಗೇ ಇರ್ತಾ ಅಲ್ವಾ. ಈಗ ನೀವು ಇಲ್ಲಿ ಫೋನ್ ಮಾಡ್ತೀರಾ, ನಾನು 1 ನಿಮಿಷದಲ್ಲಿ ನಿಮಗೆ ಆಸನ ಮಾಡ್ತೇನೆ, ಸೊ ಅದು ಪರ್ಫೆಕ್ಟ್ ಅಂತೂ ಖಂಡಿತ ಅಲ್ಲ. ಬಟ್ ಓಕೆ, ಬೀಸೋದಣ್ಣೆಯಿಂದ ತಪ್ಪಿಸಿಕೊಳ್ಳಿಗೆ ಪರವಾಗಿಲ್ಲ. ನನ್ನ ಬಳಿಗೆ ಬಂದರೆ ನಿಮಗೆ ಪರ್ಫೆಕ್ಟ್ ಆದಂತಹ ರಿಸಲ್ಟ್ ಸಿಗ್ಬೋದು ಅಥವಾ ಆ ಒಂದು ಪ್ರೆಡಿಕ್ಷನ್ ಸಿಗ್ಬೋದೇ ಹೊರತು ಇಲ್ಲಿ ಅಂತೂ ಖಂಡಿತ ಸಾಧ್ಯ. ಇಲ್ಲಿ ಬೀಸೋದೊಣ್ಣೆಯನ್ನು ತಪ್ಪಿಸಲಿಕ್ಕೆ ಮಾತ್ರ ನಮಗೆ ಈ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ನಾನು ಹೇಳುವಂಥ ರೆಮಿಡೀಸ್ ಅಲ್ವಾ. ಪರ್ಸನಲ್ ಆಗಿ ಮೀಟ್ ಮಾಡಿದರೆ ನಾನು ತುಂಬ ಗಹನ ರೀತಿಯಲ್ಲಿ ಅದನ್ನು ಹೋಗಿ ವಿಮರ್ಶೆ ಮಾಡ್ಬೋದು, ಏನುಂಟು ಏನಿಲ್ಲ ಎಲ್ಲವನ್ನು ಕೂಡ ನೋಡಿ ನಿಮಗೆ ಪ್ರೆಡಿಕ್ಷನ್ ಮಾಡೋಕ್ಕೆ ಖಂಡಿತ ಸಾಧ್ಯ ಅಂತ. ಓಕೆ, ನಾನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ರೈಟ್, ಬಂದ್ಬಿಡೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ, ಓಕೆ, ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಸಪ್ತಮದಲ್ಲಿದ್ದಾನೆ, ಅದರ ಅರ್ಥ ಗುರು ಬಲ ಬಂದಿದೆ ಅಂತ ಅರ್ಥ. ಓಕೆ, ಗುರು 7ನೇ ಮನೆಗೆ ಬಂದುಬಿಟ್ಟಿದ್ದಾನೆ. ಇಷ್ಟರವರೆಗೆ 6ನೇ ಮನೆಯಲ್ಲಿದ್ದ, ಈಗ ಗುರು 7ನೇ ಮನೆಗೆ ಶಿಫ್ಟ್ ಆಗಿದ್ದಾನೆ. ಬರುವ ಮಾರ್ಚ್ 30 ತಾರೀಕಿನವರೆಗೆ ಕೂಡ ಗುರು ಅಲ್ಲಿ ಸಪ್ತಮ ಭಾವದಲ್ಲಿ ಇರ್ತಾನೆ. ಹಾಗಾದರೆ ಗುರು ಏನು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ? ವಿಶೇಷವಾಗಿ ಹೇಳಬೇಕಾದ್ರೆ ಯಾರಿಗೆಲ್ಲ ಮಿಥುನ ಲಗ್ನ ಇದೆ ಅಥವಾ ಮಿಥುನ ರಾಶಿ ಇದೆ ಅವರಿಗೆಲ್ಲ ವಿಶೇಷ ರೀತಿಯಲ್ಲಿ ಮದುವೆ ವಿಚಾರದಲ್ಲಿ ಖಂಡಿತ ಮುಂದುವರಿಸ್ತಾನೆ. ಮದುವೆನೇ ಆಗಿಲ್ಲ, ಮದುವೆ ಆಗಲಿಕ್ಕೆ ತುಂಬ ತೊಂದರೆ ಬರ್ತಾ ಇತ್ತು, ಇಷ್ಟವರೆಗೆ ಕೂಡ ಡಿಸ್ಕನೆಕ್ಟ್ ಆಗ್ತಾ ಇತ್ತು ಅಥವಾ ವರನೇ ಬರ್ತಾ ಇಲ್ಲ, ವಧುವೆ ಬರ್ತಾ ಇಲ್ಲ ಅಥವಾ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಗುರು ಡೆಫಿನೆಟ್ ಆಗಿ ನಿವಾರಣೆ ಮಾಡಬಲ್ಲ, ಅತ್ಯುತ್ತಮವಾದ ರಿಸಲ್ಟನ್ನು ಅದರ ಮುಖಾಂತರ ನಿಮಗೆ ಕೊಡಬಲ್ಲ. ಖಂಡಿತವಾಗಿ ಇಷ್ಟವರಿಗೆ ಏನು ಪ್ರಯತ್ನ ಮಾಡಿದ್ದೀರಾ, ಖಂಡಿತ ಆ ಪ್ರಯತ್ನಗಳು ಈಗ ಸಫಲತೆಯನ್ನು ಪಡೆಯುವಂತಹ ಕಾಲ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೀನಿ.
ಹೇಳ್ತೇನೆ. ಮಿಥುನ ರಾಶಿ ಮಿಥುನ ಲಗ್ನದವರು ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳು ಆಗಲ್ಲ, ಓಕೆನಾ? ಸೊ ಮದುವೆಗೆ ಸಂಬಂಧ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮದುವೆ ಆಗಿಲ್ಲ ಎನ್ನುವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗಬೇಕಲ್ಲ, ವಿದೇಶ ಪ್ರಯಾಣ ಮಾಡಬೇಕು, ದೂರ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತಂದರೆ ವಿದೇಶಕ್ಕೆ ಹೋಗುವ ಯೋಗ ಕೂಡ ಆ ಜಾತಕದಲ್ಲಿ ಬಂದುಬಿಟ್ಟಿದೆ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕೂಡ ಗುರು ಕ್ರಿಯೇಟ್ ಮಾಡಿಬಿಟ್ಟಿದೆ. ಅದರಿಂದಾಗಿ ವಿದೇಶಕ್ಕೆ ಹೋಗುವಂಥ ಯೋಗ ಕೂಡ ಕ್ರಿಯೇಟ್ ಆಗಿದೆ. ಖಂಡಿತ ಅವರು ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯವನ್ನು ಪಡ್ಕೊಂಡು ಖಂಡಿತ ಹೋಗ್ಬೋದು. ನನಗೆ ಹೋಗಿ ಸ್ಟಡಿ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಥವಾ ವಿದೇಶದಲ್ಲಿ ಹೋಗಿ ನೆಲೆಸಬೇಕು ಅಥವಾ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ವಿದೇಶಕ್ಕೆ ಹೋಗೋ ಯೋಗ ಭಾಗ್ಯವನ್ನು ಗುರು ಡೆಫಿನೆಟಾಗಿ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೋಸ್ಕರ ಖಂಡಿತ ಮಾಡ್ಬೋದು. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕಂತ ಹೇಳುವರು, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕಪ್ಪ ಅಂತ ಹೇಳುವವರು ಕೂಡ ಒಂದು ಒಳ್ಳೆಯ ಸಮಯ ಅಂತ ಹೇಳ್ತಾರೆ. ಖಂಡಿತ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಬಿಸ್ನೆಸ್ ಮಾಡಲಿಕ್ಕೆ ಗುರು ಒಳ್ಳೆಯ ಒಂದು ಸಮಯವನ್ನು, ಒಂದು ಅವಕಾಶವನ್ನು ಒದಗಿಸಿ ಅಂತ ಕೊಟ್ಟೆ ಕೊಡ್ತಾನೆ. ಮತ್ತು ಹೇಗೆ ತೆಗೆದುಕೊಂಡು ಹೋಗ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಗುರು ಅಂತೂ ಕೊಡ್ತಾನಪ್ಪ, ನೀವು ಪ್ರಯತ್ನ ಮಾಡಿದರೆ ಗುರು ಅಂತೂ ಖಂಡಿತ ಕೊಟ್ಟೆ ಕೊಡ್ತಾನೆ. ಆದರೂ ಕೂಡ ಏನು ಮಾಡಬೇಕು, ನಮ್ಮ ನಮ್ಮ ಜಾತಕವನ್ನು ಪರ್ಸನಲ್ ಆಗಿ ನಮ್ಮ ನಮ್ಮ ಜಾತಕವನ್ನು ತೆಗೆದುಕೊಂಡು ಹೋಗಿ ಅದನ್ನು ವಿಚಾರ ವಿಮರ್ಶೆಯನ್ನು ನಡೆಸಿಕೊಂಡು ಆ ನಂತರ ಯಾವುದೇ ಬಿಸ್ನೆಸ್ಗೆ ಆದರೆ ಕೈ ಹಾಕಿದರೆ ಖಂಡಿತ ನಿಮಗೆ ಏನು ಸಮಸ್ಯೆ ಉಂಟು ಅದು ಕೂಡ ನಿವಾರಣೆ ಮಾಡ್ಕೊಳ್ಳಿ. ಅದರ ಜೊತೆ ಬಿಸ್ನೆಸ್ ಮಾಡ್ಕೊಳ್ಳಿ, ಗುರು ಸಪೋರ್ಟ್ ಮಾಡಿಯೇ ಮಾಡ್ತಾನೆ, ಓಕೆನಾ? ಗೊತ್ತಾಗ್ಬಿಡ್ತು. ಅದರ ಜೊತೆಗೆ ಏನಾಗುತ್ತೆ, ನಿಮಗೇನಾದರೂ ಗುರು ಹಿರಿಯರ ಆಸ್ತಿ ಪಾಸ್ತಿ ಬರಲಿಕ್ಕೆ ಉಂಟಲ್ವೋ, ಎಲ್ಲೊಂದು ಕಡೆ ಹಿರಿಯರ ಆಸ್ತಿ ಪಾಸ್ತಿ ಅದು ಏನೇ ಇದ್ರೂ ಕೂಡ ಜ್ಯುವೆಲ್ರಿ ಇರ್ಬೋದು, ಜಾಗ ಇರ್ಬೋದು, ಮನೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಒಡವೆ ವಸ್ತುಗಳು ಏನೇ ಇದ್ರೂ ಕೂಡ, ಸೊ ಅದು ಬರಲಿಕ್ಕೆ ಇಷ್ಟವರಿಗೆ ಡಿಸ್ಟರ್ಬೆನ್ಸ್ ಉಂಟಪ್ಪ ಅಂತಾದರೆ ಗುರು ಅದನ್ನು ರಿಲೀಸ್ ಮಾಡ್ತಾನೆ. ಈಗ ಪರವಾಗಿಲ್ಲ, ಗುರು ಏನು ಮಾಡ್ತಾನೆ, ನಿಮಗೆ ಅದೆಲ್ಲ ಸುಲಲಿತವಾಗಿ ಬರುವಂತೆ, ನಿಮ್ಮ ಪಾಲಿಗೆ ಬರುವಂತೆ ಆತ ಒಂದು ಕರುಣೆಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾನಪ್ಪ. ಖಂಡಿತ ಗುರು ನಿಮಗೆ ಅದನ್ನು ಕೊಡಿಸ್ತಾನೆ. ಅದಕ್ಕೋಸ್ಕರ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಇಷ್ಟವರೆಗೆ ಆಸ್ತಿ ಪಾಸ್ತಿ ಎಲ್ಲ ಕೋರ್ಟು ಕಚೇರಿಯಲ್ಲಿ ಉಂಟು, ಯಾರು ಕೇಳ್ತಾನೆ ಇಲ್ಲ, ಯಾರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ, ಎಷ್ಟೇ ಹೇಳಿದರೂ ಬಡ್ಕೊಂಡು ಕೇಳ್ತಾನೆ ಇಲ್ಲ ಅಂತಾದರೆ ಅಂಥವ್ರಿಗೆಲ್ಲ ಆಸ್ತಿ ಪಾಸ್ತಿ ಕೂಡ ಅವರ ಪಾಲಿಗೆ ಬರುವಂಥ ಯೋಗ ಭಾಗ್ಯವನ್ನು ಡೆಫಿನೆಟಾಗಿ ಗುರು ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೋಸ್ಕರ ಪ್ರಯತ್ನ ಖಂಡಿತ ಮಾಡ್ಬೋದು ಅಂತ ಹೇಳ್ತಾನೆ. ಆಸ್ತಿ ಬರಬೇಕು ಅಲ್ವಾ, ಏನೇ ಇದ್ರೂ ಕೂಡ ಅಲ್ವಾ? ಸೊ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತೆ ಅಲ್ವಾ, ಹಿರಿಯರು ಮಾಡಿಟ್ಟಂಥ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಖಂಡಿತ ನಿಮ್ಮನ್ನು ಆತ ಮುಂದುವರಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿ ಓಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ, ಓಕೆನಾ? ಸೊ ಇನ್ನು ಗುರು ಏನು ಮಾಡ್ತಾನೆ ಹೇಳ್ಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಪುತ್ತೂರಿಂದ ಸರ್. ಹಾಂ, ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಸರ್, ಆರೋಗ್ಯದ ಬಗ್ಗೆ ಮತ್ತೆ ಎಜುಕೇಶನ್ ಬಗ್ಗೆ. ನಿಮ್ಮ ಹೆಸರು ಹೇಳಿಮ್ಮ. ರತ್ನ ಅಂತ ಹೇಳಿ ಸರ್. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಮಗನ ಹೆಸರು ವಿಜಯ್ ಕುಮಾರ್. ಓಕೆ. 27/6/2003 ಸೋಮರಪೇಟೆ ಹುಟ್ಟಿದ. ಸಮಯ 8 ಗಂಟೆ ರಾತ್ರಿ. 8 ಗಂಟೆ ರಾತ್ರಿ? ಹೌದು ಸರ್. ಸೋಮರಪೇಟೆ ಅಂದ್ರೆ ಎಲ್ಲಿ ಅಮ್ಮ? ಅದು ಕೊಡಗು ಸರ್. ಕೊಡಗು? ಹೌದು. ಓಕೆ. ಅವನ ಜಾತಕ ಬಂದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ ನಮ್ಮ. ಹೌದು ಸರ್, ಅವರಿಗೆ ಗುರು ಬಲ ಅಲ್ಲ ಅಂತ ಹೇಳಿದ್ರಿ ಸರ್, ಮತ್ತೆ ರಾಹು ದಿವಸ ನಡೀತಾ ಉಂಟು ಅಂತ ಹೇಳಿದ್ರಿ. ನೀವು ನನ್ನ ಮೈದಾನ ಕೈಲಿ ಅವನ ಜಾತಕ ಕೊಟ್ಟು ಕಳಿಸಿದ್ದೆ ಅಲ್ಲಿಗೆ. ಸರಿಮ್ಮ. 10th ಅಲ್ಲಿರುವಾಗ. ಆಯ್ತಮ್ಮ, ಈಗ ಏನ್ ತಿಳ್ಕೊಳ್ಬೇಕಮ್ಮ ಅದನ್ನ ಹೇಳಿ ತಾಯಿ. ಸರ್, ಅವನಿಗೆ ಅದೊಂದು 2-3 ಪಾಠ ಅಲ್ಲಿ ಹೋಗಿದೆ ಸರ್, ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಕೊಡ ಸರ್ ಅವನಿಗೆ. ಹೆಸರು ವಿಜಯ ಕುಮಾರ್ ಅಂತ? ಹೌದು ಸರ್, ವಿಜಯ ಕುಮಾರ್ ಅಂತ ಹೆಸರು. ಓಕೆ, ನೋಡ್ಬಿಡ್ತೀನಮ್ಮ. ವಿಜಯ ಕುಮಾರ್, ವಿಜಯ ಅಂತ ಕರೀತೀರಾ? ವಿಜು ಅಂತ ಕರಿತೀರಿ. ನೋಡಿ, ವಿಜು ಅಂತ ಕರೆದ್ರೆ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ಯಾಕಂದ್ರೆ ಈಗ 17 ವರ್ಷ ರನ್ನಿಂಗ್ ಆಗ್ತಾ ಉಂಟು ಅವರಿಗೆ, ಇನ್ನೇನು 17 ಕಳೆದು ಬರುವ ಜೂನ್ ನಂತರ 18 ಸ್ಟಾರ್ಟ್ ಆಗುತ್ತಮ್ಮ. ವಿಜು ಅಂತ ಕರಿಬಾರ್ದು, ವಿಜಯ ಅಂತಲೇ ಕರಿಬೇಕಮ್ಮ, ಓಕೆನಾ? ವಿಜಯ ಅಂತಲೇ, ಯಾಕಂದ್ರೆ ಮೆಚೂರ್ ಬರುವುದಿಲ್ಲ ಅಂತ ಉಂಟು, ಮೆಚೂರಿಗೆ ಬರುವುದಿಲ್ಲ ಅವರು, ಮೆಚೂರಿಟಿ ಆಗಲ್ಲ ಅಂತ ಉಂಟು. ಎಲ್ಲಿ ನೀವು ವಿಜು ಅಂತ ಕರೆದ್ರೆ ಅಂದರೆ ಸಣ್ಣ ಮಗುವನ್ನು ಕರೆದ ಹಾಗೆ ಆಯ್ತು. ಅದು ಅವರನ್ನು ವಿಜಯ ಅಂತಲೇ ಕರೀಲಿಕ್ಕೆ ಪ್ರಾರಂಭ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅವರಿಗೆ ಸದ್ಯಕ್ಕೆ ರಾಹುದಶನ ಹಿಡಿದುಂಟು. ರಾಹುದಶನ ಇಲ್ಲಿ 6ನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಅಥವಾ ಇನ್ಯಾವುದೇ ವಿಚಾರದಲ್ಲಿ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಬಲ್ಲ. ತುಂಬ ಚೆನ್ನಾಗಿ ಆತ ವರ್ಕ್ ಆಗ್ತಾ ಇಲ್ಲ, ಯಾವಾಗಲೂ ಸಿಟ್ಟು ಸೆಡಕು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. ಸ್ವಲ್ಪ ರಾಹುವಿಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಳಿ, ಸಮಸ್ಯೆಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ನಿಮಗೆ ಖಂಡಿತ ಸಾಧ್ಯತೆ ಉಂಟಮ್ಮ. ರಾಹುವಿಗೆ ಬೇಕಾಗಿ ಏನು ಮಾಡಬೇಕು, ಕಪ್ಪು ಉದ್ದು ಗೊತ್ತಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿನಿಂದ ಪ್ರತಿದಿನ 7 ಪ್ರತಿದಿನ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಪ್ರತಿದಿನ 7 ಸುತ್ತು ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲಿ ಅಂದರೆ ಅಪ್ರದಕ್ಷಿಣ ಆಕಾರದಲ್ಲಿ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಮ್ಮ. ಹೇಗೆ ರಾಹು ಕಂಟ್ರೋಲ್ ಆಗ್ತಾನಮ್ಮ ಅದೇ ರೀತಿ ಅವ್ರು ಕೂಡ ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಾರೆ. ಅದರ ಜೊತೆಗೆ ಏನಾಗುತ್ತೆ, ಅವರಿಗೆ ಆದಷ್ಟು ಮೊಬೈಲ್ ಮತ್ತು ಫ್ರೆಂಡ್ಸ್ ಲೆವೆಲ್ ಏನು ರಾಹು ದಶ ನಡೆದಾಗ ಹೀಗೇನಾಗುತ್ತೆ, ಯಾಕಂದರೆ ಮೊಬೈಲ್ ಮತ್ತು ಫ್ರೆಂಡ್ಸ್ ಇದ್ರೇ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಹೊರಗಿನ ತಿನಿಸುಗಳನ್ನು ತಿಂದಾಗ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ಆದಷ್ಟು ಅದರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತಮ್ಮ, ಓಕೆನಾ? ಸರ್, ಒಂದು ಮುಷ್ಟಿ ಕರಿ ಉದ್ದ ಸರ್? ಹೌದಮ್ಮ, ಒಂದು ಮುಷ್ಟಿಮ್ಮ, ಓಕೆನಾ?
ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ. ರಾಹು ದರ್ಶನ ಆಡಿದಾಗ ಇದನ್ನ ತುಂಬಾ ಗಮನದಲ್ಲಿರಿಸ್ಕೊಳ್ಬೇಕು. ಅಲ್ಲಿ ಕೆಡಿಸುವುದೇ ನಮ್ಮ ಮೊಬೈಲ್ ಏನೇ ಇದ್ರು ಕೂಡ, ನಮ್ಮ ಮೊಬೈಲ್, ಟಿವಿ, ಸ್ನೇಹಿತರು, ಹೊರಗಿನ ಫುಡ್ಸು, ಎಲ್ಲ ಫುಡ್ಸ್ ಏನು ಫುಡ್ ಏನು ಹೊರಗಿಂದ ತಂತಿರ್ತೀರ ಅದೆಲ್ಲ ಕೂಡ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದ್ರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ. ಓಕೆನಾ? ಯಾರಿಗೆಲ್ಲ ಇಂಥ ಸಮಸ್ಯೆ ಉಂಟು ಅವರೆಲ್ಲ ಅದಕ್ಕೆ ಬೇಕಾದಂಥ ಪರಿಹಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಓಕೆ ರೈಟ್, ಬಂದ್ಬೇಡ. ಸೊ ಗೊತ್ತಾಯ್ತು ನಿಮಗೆ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಗುರು ಏನು ಮಾಡ್ತಾನೆ, ಯಾಕಂದರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಈಗ ಗುರು ಸಾರಿ ರಾಹು ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಗುರುವಿನ ದೃಷ್ಟಿ ಬಿದ್ದು ಬಿಟ್ಟಿದೆ ರಾಹುವಿನ ಮೇಲೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಎಲ್ಲಿ ಆರೋಗ್ಯದ ಸಮಸ್ಯೆ ಇತ್ತು ನಿಮಗೆ ಅಲ್ಪ ದೇಹಕ್ಕೆ ಸಂಬಂಧಪಟ್ಟಂತೆ, ದೈಹಿಕ ರೀತಿಯಲ್ಲಿ ದೈಹಿಕಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧ ಇಲ್ಲಿ ಸಮಸ್ಯೆ ಇತ್ತು, ಆ ಸಮಸ್ಯೆಯಲ್ಲಿ ಈಗ ನಿವಾರಣೆ ಮಾಡಲಿಕ್ಕೆ ಗುರು ನಿಮಗೆ ಸಹಾಯ ಮಾಡ್ತಾನೆ, ಅನುಕೂಲವನ್ನು ಒದಗಿಸಿಕೊಡ್ತಾನೆ, ಪರವಾಗಿಲ್ಲ. ಅದರಲ್ಲಿ ಕೂಡ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಡೆಫಿನೆಟ್ ಆಗಿ ಗುರು ಕೊಟ್ಟೆ ಕೊಡ್ತಾನೆ. ಮಾರ್ಚ್ 30ನೇ ತಾರೀಕಿನವರೆಗೆ, ಮಾರ್ಚ್ 30ರ ನಂತರ ಏನು ಮಾಡ್ತಾನೆ ಅಂತ, ಗುರು ನಿಮ್ಮ ಅಷ್ಟಮಕ್ಕೆ ಹೋಗಿಬಿಡ್ತಾನೆ ಜೂನ್ 30ನೇ ತಾರೀಕಿನವರೆಗೆ. ಆನಂತರ ಮತ್ತೆ ವಾಪಸ್ ಬಂದುಬಿಡ್ತಾನೆ. ಆನಂತರ ಮತ್ತೆ ಗುರುಬಲ ನಿಮ್ಮ ಪಾಲಿಗೆ ಅಂತೂ ಬಂದೇ ಬರುತ್ತೆ. ಆದರೆ ಮಾರ್ಚ್ 30ನೇ ತಾರೀಕಿನವರೆಗೆ ಅಂತೂ ಗುರುಬಲ ಅಂತೂ ಖಂಡಿತ ಇದ್ದೇ ಇದೆ. ಅದರ ಜೊತೆಗೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮಗೆ ಒಡ ಹುಟ್ಟಿದವ್ರ ಜೊತೆಗೆ ಇಷ್ಟವರಿಗೆ ಏನೆಲ್ಲ ಮನಸ್ತಾಪ ಆಯಿತು ಆ ಮನಸ್ತಾಪ ಎಲ್ಲ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಜಾಗಕ್ಕೆ ಸಂಬಂಧಪಟ್ಟಿದೆ, ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಸಮಸ್ಯೆ ಅದು ಕೂಡ ನಿವಾರಣೆ ಆಗುತ್ತೆ. ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಏನುಂಟು ಅದು ಕೂಡ ನಿವಾರಣೆ ಆಗುತ್ತೆ ನಿಮಗೆ. ಅಂದರೆ ಒಳ್ಳೆ ರಿಸಲ್ಟನ್ನು ಗುರು ಖಂಡಿತ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ. ಅದರ ಜೊತೆಗೆ ಸಣ್ಣ ಮಟ್ಟಿಗೆ ಪ್ರಯಾಣ ಮಾಡಬೇಕು, ಎಲ್ಲೋ ಬಾಂಬೆಗೆ ಹೋಗಬೇಕು, ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ವಿಚಾರದಲ್ಲಿ ಕೂಡ ಗುರು ನಿಮ್ಮನ್ನು ಕಳಿಸಿಕೊಡ್ತಾನೆ. ಇನ್ನು ಟೆಕ್ನಿಕಲ್ ನಾಲೇಜ್ ಅಥವಾ ನಿಮಗೇನು ಮೊಬೈಲ್ ತಗೊಳ್ಬೇಕು ಅಥವಾ ಲ್ಯಾಪ್ಟಾಪ್ ತಗೊಳ್ಬೇಕು ಅಥವಾ ಇನ್ನಿತರ ಯಾವುದೇ ಟೆಕ್ನಿಕಲಿ ಐಟಮನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ಗುರು ನಿಮಗೆ ಸಹಾಯ ಮಾಡಿಯೇ ಮಾಡ್ತಾನೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತಪ್ಪ. ಓಕೆ, ಸೊ ಗೊತ್ತಾಯ್ತು ನಿಮಗೆ. ಅಂದರೆ ಗುರು ತುಂಬ ಫೇವರಬಲ್ ಆಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಆತ ಬಂದುಬಿಟ್ಟಿದ್ದಾನೆ. ಆದರೆ ಈಗೇನಾಗುತ್ತೆ, ಗುರುವಿನ ಜೊತೆಗೆ ಸ್ವಲ್ಪ ಶನಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಜನವರಿ 25ರ ನಂತರ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಜನವರಿ 25ರ ನಂತರ ಶನಿ ಏನು ಮಾಡ್ತಾನೆ, ಆತ ಮಕರಾಶಿಗೆ ಹೊರಟೋಗ್ತಾನೆ. ಆಗ ಗುರು ರಿಲೀಸ್ ಆಗಿಬಿಡ್ತಾನೆ, ಗುರು ಚೆನ್ನಾಗಿ ವರ್ಕ್ ಆಗ್ತಾನೆ. ಆ ಮೂಮೆಂಟಲ್ಲಿ ಖಂಡಿತ ಒಳ್ಳೆಯ ಫಲಾಫಲಗಳನ್ನು ನಿಮಗೆ ಪಡೀಲಿಕ್ಕೆ ಖಂಡಿತ ಸಾಧ್ಯ ಉಂಟು ಅಂತ ಹೇಳ್ತಾನೆ. ಸೊ ಅದನ್ನು ನೆನ್ಪಿಟ್ಕೊಂಡು ಅದಕ್ಕೆ ಏನೆಲ್ಲ ಬೇಕಾದ್ರೆ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರ್ತೀರ. ಆದರೂ ಕೂಡ ಯಾವುದೇ ಕಾರಣ ಕೂಡ ನಿಮ್ಮ ಜಾತಕವನ್ನೇ ಫೈನಲ್, ನಿಮ್ಮ ಜಾತಕವನ್ನೇ ತೋರಿಸಿಕೊಂಡು ಅದರ ಬಗ್ಗೆ ಗಮನ ಹರಿಸಿಕೊಂಡೇ ನೀವು ಮುಂದುವರಿಬೇಕಾದ ಅನಿವಾರ್ಯತೆ. ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿ ಮಾಡಿದೆ. ಓಕೆನಾ? ನಿಮ್ಮ ಜಾತಕನೇ ಫೈನಲ್, ಯಾಕಂದರೆ ನಿಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಏನು ಒಳ್ಳೆಯದುಂಟು ಕೆಟ್ಟದುಂಟು ಏನು ಮಾಡಬೇಕು ಮಾಡಬಾರ್ದು ಎಂಬುದನ್ನು ತೋರಿಸಿ ಡಿಸಿಷನ್ ತೊಗೊಂಡು ಹೋಗಿ. ಯಾಕಂದರೆ ಗುರುಬಲ ಬಂದಿದೆ ಅಷ್ಟೇ, ಇನ್ನು ಏನೇ ಡಿಸಿಷನ್ ತಗೊಳ್ಳೋದಿದ್ರು ಕೂಡ ಗುರು ಏನೆಲ್ಲ ಮಾಡಬೇಕು ಅದು ಮಾಡಿಯೇ ಮಾಡ್ತಾನೆ. ಬಟ್ ನಿಮ್ಮ ದಶಾಭುಕ್ತಿ ಏನುಂಟು ಅದು ಚೆನ್ನಾಗಿರಬೇಕು. ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಗುರು ಏನು ಮಾಡ್ತಾನೆ ಅಥವಾ ಅಭಿವೃದ್ಧಿ ಉಂಟಾ ಇಲ್ವೋ ಆ ದಶಾಭುಕ್ತಿಯಲ್ಲಿ, ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಪರಿಗಣಿಸಿಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಏನಾಗುತ್ತೆ, ಆ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ, ಅದರ ಮುಖಾಂತರ ಮುಂದುವರಿ, ಖಂಡಿತ ಸಕ್ಸಸ್ ಆಗುತ್ತೆ ನಿಮಗೆ, ಪರವಾಗಿಲ್ಲ ಅಂತೇಳಿ. ಓಕೆನಾ? ಗೊತ್ತಾಗ್ಬಿಡ್ತು. ನೆಕ್ಸ್ಟ್ ಬಂದ್ಬೇಡ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಎಲ್ಲಿದ್ದಾನೆ ಈಗ? 6ನೇ ಮನೆಗೆ ಬಂದಿದ್ದಾನೆ. ಇಷ್ಟೋರಿಗೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದ, ಗುರುಬಲ ಇತ್ತು, ಈಗ ಗುರುಬಲ ಇಲ್ಲ ಅಂತ ಹೇಳ್ಬೋದು. ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಗುರುಬಲ ಕಡಿಮೆ ಆಗಿ ಹೋಯಿತು, ಗುರುಬಲ ತುಂಬ ಇಲ್ಲ ಯಾರಿಗೆ? ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ಗುರು 6ನೇ ಮನೆಗೆ ಬಂದಿರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಬಾರಿ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಬಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಆರೋಗ್ಯ ವಿಶೇಷ ರೀತಿಯಲ್ಲಿ ಆರೋಗ್ಯಕ್ಕೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಶತ್ರುಕಾಟಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಗುರು ನಿಮಗೆ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ಅದನ್ನು ಗಮನದಲ್ಲಿರಿಸ್ಕೊಳ್ಬೇಕಾಗುತ್ತೆ. ಏನು ಮುಖ್ಯವಾಗಿ ಪ್ರಾಬ್ಲಮ್ ಇರ್ತದೆ? ಆರೋಗ್ಯ, ಶತ್ರು, ಆನಂತರ ಹಣಕಾಸು. ಎಲ್ಲೊಂದು ಕಡೆ ಸಾಲ ಮಾಡ್ಕೊಂಡಿದ್ದರೆ ಸಾಲ ತೀರಿಸಲಿಕ್ಕೇ ಆಗಲಿಕ್ಕಿಲ್ಲ ಅಂತ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡ್ಕೊಳ್ಬೋದು. ಇನ್ನು ಆರೋಗ್ಯದ ಸಮಸ್ಯೆ ಉಂಟು, ಕ್ಲೆನ್ಸಿಂಗ್ ಆಗ್ತಾ ಇಲ್ಲ ಅಥವಾ ಆರೋಗ್ಯದಲ್ಲಿ ಎಲ್ಲೊಂದು ಕಡೆ ಚೇತರಿಕೆಯೇ ಕಂಡು ಬರ್ತಾ ಇಲ್ಲ, ಅಂಥ ಸಮಸ್ಯೆ ಕೂಡ ನಿಮಗೆ ನಿರ್ಮಾಣ ಆಗ್ಬೋದು. ಅದರ ಜೊತೆಗೆ ನಿಮಗೆ ಶತ್ರುಕಾಟ ಅಲ್ವೋ, ಯಾರೋ ನಿಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದು ಕೂಡ ಆಗ್ಬೋದು. ಯಾಕಂದರೆ ಮಿಥುನ ರಾಶಿಯಲ್ಲಿ ಈಗ ರಾಹು ಇದ್ದುಕೊಂಡು 6ನೇ ಮನೆಯನ್ನು ನೋಡ್ತಾ ಇದ್ದೇನೆ, ಷಡ್ಯಂತ್ರ ಆಗ್ಬೋದು ಅಂತ. ಷಡ್ಯಂತ್ರ ಕ್ರಿಯೇಟ್ ಮಾಡ್ಬೋದು, ಯಾರಾದರೂ ನಿಮ್ಮ ಬಗ್ಗೆನೇ ಏನಾದರೂ ಅಪಪ್ರಚಾರ ಮಾಡ್ಬೋದು, ಷಡ್ಯಂತ್ರ ಮಾಡ್ಬೋದು, ಏನಾದರೂ ನಿಮ್ಮ ಹೆಸರು ಹಾಳಾಗುವಾಗ ಮಾಡೋದು, ಇಂಥದ್ದೆಲ್ಲ ಪರಿಣಾಮವನ್ನು ಗುರು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಆದರೂ ಕೂಡ ಗುರು ಏನು ಮಾಡ್ತಾನೆ, ಗುರು 12ನೇ ಮನೆಗೆ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ ಅಲ್ವಾ? ಗುರು ಏನು ಮಾಡ್ತಾನೆ, 10ನೇ ಮನೆಗೆ ಮತ್ತು 12ನೇ ಮನೆಗೆ, ಆನಂತರ ಆತ ಧನಸ್ಥಾನಕ್ಕೆ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ. ಸೊ ಆಗೇನಾಗುತ್ತೆ, ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಭಿವೃದ್ಧಿ ಅಂತೂ ಕೊಟ್ಟೆ ಕೊಡ್ತಾನೆ ಅಲ್ವಾ? ಎಲ್ಲವನ್ನು ನಿಲ್ಲಂತೂ ಖಂಡಿತ ಮಾಡಲ್ಲ. ಗುರು ಅಂದರೆ ಯಾವತ್ತಿದ್ರೂ ಗುರುನೇ ಅಲ್ವಾ? ಬಲಾಬಲಗಳು ಕಡಿಮೆ ಆಗಿ ಇಂಪ್ರೂವ್ಮೆಂಟ್ ಕಡಿಮೆ ಆಗ್ಬೋದೇ ಹೊರತು ಎಲ್ಲವನ್ನು ಕೆಡಿಸಿ ಹಾಕುವಂಥದ್ದು ಖಂಡಿತ ಇಲ್ಲ. ಎಲ್ಲವನ್ನು ಕೆಡಿಸಿ ಹಾಕಿ ಎಲ್ಲವನ್ನು ಅಂದರೆ ಒಂದರಲ್ಲಿ ಆತ ತೊಂದರೆ ಕ್ರಿಯೇಟ್ ಮಾಡಿದರೆ ಮತ್ತೊಂದರಲ್ಲಿ ಏನೋ ಒಂದು ಒಳ್ಳೆಯದನ್ನು ಆತ ಮಾಡಿಯೇ ಮಾಡ್ತಾನಂತ ಇಂಡಿಕೇಷನಪ್ಪ. ಅದಕ್ಕೋಸ್ಕರ ಆತನ ದೃಷ್ಟಿ ಏನುಂಟು ಅದು ಪರಮ ಪವಿತ್ರ ದೃಷ್ಟಿ. ಯಾರ ಗುರುವಿನ ದೃಷ್ಟಿ ಏನುಂಟು ಅಂದರೆ ಒಂದು ದೇವರ ದೃಷ್ಟಿ, ದೇವರ ದಯೆ ಅಂತ ಕರೀತಾರೆ. ದೇವರ ದಯೆ ಅಂತ ಏನುಂಟು ಅದು ಖಂಡಿತ ಪರಮ ಪವಿತ್ರವಾಗಿ ಕೆಲಸ ಮಾಡುವಂಥದ್ದು, ಅದು ಖಂಡಿತ ಕೆಲಸ ಮಾಡಿಯೇ ಮಾಡ್ತದೆ. ಓಕೆನಾ? ಗುರು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನಕ್ಕೆ ಇನ್ನೇನಪ್ಪ ಮಾಡ್ತಾನೆ ಆತ? ವಿಶೇಷ ರೀತಿಯಲ್ಲಿ ವಿದೇಶದಲ್ಲಿದ್ದವರಿಗೆ ಏನಾದರೂ ಅಬ್ಸ್ಟಕಲ್ಸ್ ಉಂಟು, ತುಂಬ ತೊಂದರೆ ಉಂಟು, ತುಂಬ ಕೆಲಸದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದರೆ ಡೆಫಿನೆಟ್ ಆಗಿ ಗುರು ಈಗ ರಿಲೀಸ್ ಮಾಡ್ತಾನೆ. ಕೆಲಸದಲ್ಲಿ ಏನೆಲ್ಲ ತೊಂದರೆ ಉಂಟು ಅದನ್ನು ಆತ ಖಂಡಿತ
ನಿಮಗೆ ರಿಲೀಫನ್ನು ಖಂಡಿತ ಕೊಡಬಲ್ಲ ಅಂತ ಹೇಳ್ತೇನೆ. ಆದರೂ ಕೂಡ ಬೇರೆಯವ್ರ ಬಗ್ಗೆ ಯಾವುದೇ ವಿಚಾರದಲ್ಲಿ ಮಾತಾಡುವ ಹಾಗಿಲ್ಲ. ನೀವೇನೇ ಮಾತಾಡಿದ್ರು ಕೂಡ ನೀವು ಯಾರ ಬಗ್ಗೆ ಮಾತಾಡ್ತೀರಾ ಅವರಿಗೆ ಖಂಡಿತ ನ್ಯೂಸ್ ಹೋಗುತ್ತೆ, ಅವ್ರು ನಿಮಗೆ ಏನಾದರೂ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲರು. ಅದರ ಬಗ್ಗೆ ಮಾತ್ರ ತುಂಬ ಗಮನ ಕೊಡಬೇಕು, ಯಾಕಂದರೆ ಗುರುವಿನ ಜೊತೆ ಅಲ್ಲಿ ಶನಿ ಮತ್ತು ಕೇತು ಇಬ್ಬರು ಕೂಡ ಸೇರಿಕೊಂಡಿದ್ದಾರೆ. ಅದರಿಂದಾಗಿ ಅವರನ್ನು ನಂಬುವ ಹಾಗಿಲ್ಲ, ಯಾಕಂದರೆ ಈ ಒಂದು ಕೇತು ಅಂದರೆ ಬ್ಲ್ಯಾಕ್ ಡಾಟ್ ಹಾಕಲಿಕ್ಕೆ ಬೇಕಾಗಿ ನಿಮ್ಗೆ ಏನಾದರೂ ಪ್ರಾಬ್ಲಮನ್ನು ಯಾರಾದರೂ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಉಂಟು. ನಮ್ಮ ಕಾಮನ್ ಸೆನ್ಸ್ ಏನುಂಟು ಅದನ್ನು ಖಂಡಿತ ನಾವು ಇಟ್ಟುಕೊಂಡು ಮುಂದುವರಿಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಓಕೆನಾ? ಅದೇ ರೀತಿ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಎಷ್ಟೋರಿಗೆ ತೊಂದರೆ ಇತ್ತು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಕೆಲಸಕ್ಕೆ ಸಂಬಂಧಪಟ್ಟಂತೆ, ಎಲ್ಲರಿಗೂ ಕೂಡ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ್ದು ಖಂಡಿತ ಅದನ್ನು ನಿವಾರಣೆ ಮಾಡ್ತೇನೆ. ಕೆಲಸನೇ ಇರಲಿಲ್ಲಪ್ಪ ಎಷ್ಟೋರಿಗೆ, ಅಥವಾ ಪ್ರಮೋಷನ್ ಆಗಿಲ್ಲ, ಅಥವಾ ಸಂಬಳ ಹೆಚ್ಚು ಮಾಡಲಿಲ್ಲ, ಏನಾದರೂ ಇದ್ದರೆ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ತೇನೆ. ಹೊಸ ಕೆಲಸ ಹುಡುಕುವವರಿಗೆ ಒಳ್ಳೆಯ ಸಂದರ್ಭ ಅಂತ ಹೇಳ್ತೇನೆ, ಟ್ರಾನ್ಸ್ಫರ್ ಆಗುವವರಿಗೆ ಒಳ್ಳೆಯ ಸಂದರ್ಭ ಅಂತ ಹೇಳ್ತೇನೆ. ಅದೇ ರೀತಿ ಯಾರಿಗೆಲ್ಲ ಈಗಷ್ಟೇ ಕಲಿತು ಬಂದಿದ್ದೀರಾ, ಕೆಲಸ ಇಲ್ಲ, ಇಂಟರ್ವ್ಯೂಗೆ ಹೋಗಬೇಕು, ಸೊ ಅಂಥವ್ರಿಗೆಲ್ಲ ಒಳ್ಳೆಯ ಒಂದು ಸುಸಂದರ್ಭ ಒದಗಿ ಬಂದಿದೆ. ಖಂಡಿತ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಖಂಡಿತ ನೀವು ಮುಂದೆ ಹೋಗುವಂಥ ಯೋಗ ಬಗ್ಗೆ ನಿಮ್ಮ ಪಲಿಯೊಂದು ಖಂಡಿತ ಇದೆ. ಅಲ್ಲಿ ನಿಮಗೆ ವಿಶೇಷತೆ ಅಧಿಕಾರ ವರ್ಗದಿಂದ ಅಧಿಕಾರಿಗಳು ಯಾರು ಇರ್ತಾರೆ ಅವರ ಮುಖಾಂತರ ನಿಮಗೆ ಒಳ್ಳೆಯ ಸಪೋರ್ಟ್ ಸಿಗುವಂಥ ಯೋಗ ಭಾಗ್ಯ ಖಂಡಿತ ಇದೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಎಲ್ಲೊಂದು ಕಡೆ ಹಣಕಾಸು ಅಲ್ಲೂ ಆ ಲೋನ್ ಕಟ್ಟಬೇಕು, ಅದು ಬೇಕು ಇದು ಬೇಕಂತಾದರೆ ಹಣಕಾಸಿನ ವಿಚಾರದಲ್ಲಿ ಏನು ಅಬ್ಸ್ಟಕಲ್ಸ್ ಉಂಟು ಅದು ದೂರ ಆಗುತ್ತೆ. ಅದೇ ರೀತಿ ಕುಟುಂಬದ ವಿಚಾರದಲ್ಲಿ, ಕುಟುಂಬಕ್ಕೆ ಸಂಬಂಧದ ವಿಚಾರಗಳಲ್ಲಿ ಏನೆಲ್ಲ ತೊಂದರೆ ಇತ್ತು ಅದು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತೂ ಇಂದು ನಿಮಗೆ ಸ್ವಲ್ಪ ಮಟ್ಟಿಗೆ ಅದು ಇಂಪ್ರೂವ್ಮೆಂಟನ್ನು ಗುರು ಕೊಟ್ಟೆ ಕೊಡುತ್ತೆ. ಬಟ್ ಗುರುವಿಗೆ ಬಲ ಕಡಿಮೆ, ಯಾಕಂದರೆ ಆರನೇ ಮನೆ ಗುರು ತುಂಬ ಒಳ್ಳೆ ಕೆಲಸ ಮಾಡಲ್ಲ, ಆತನ ದೃಷ್ಟಿ ಕೂಡ ಅಷ್ಟೇ ವೀಕ್ ಆಗಿರ್ತದೆ, ತುಂಬ ಇರುವುದಿಲ್ಲ ಅಂತ ಹೇಳಿದ್ರೆ. ತುಂಬ ಇರಬೇಕಾದ್ರೆ ಆತನ ಬಲಾಬಲಗಳು ಕೂಡ ಚೆನ್ನಾಗಿರ್ಬೇಕು, ಅಂದರೆ ಗುರು ದೃಷ್ಟಿ ಚೆನ್ನಾಗಿರ್ತದಾಗ ಅದರ ಎಲ್ಲದರಲ್ಲಿ ಕೂಡ ಎಲ್ಲೆಲ್ಲ ದೃಷ್ಟಿ ಆಗ್ತಾರೆ ಅಲ್ಲೆಲ್ಲ ಅಭಿವೃದ್ಧಿ ಕೊಡಬಲ್ಲ, ಇಲ್ಲಾಂದರೆ ಕಡಿಮೆ ಅಭಿವೃದ್ಧಿಯನ್ನು ಕೊಡಬಲ್ಲ. ಸೊ ನಿಮಗೂ ಕೂಡ ಹಾಗೇ ಅಲ್ಲಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ, ಪರವಾಗಿಲ್ಲ. ಇಷ್ಟವರೆಗೆ ಏನು ಪ್ರಾಬ್ಲಮ್ ಅನುಭವಿಸಿದರೆ ಖಂಡಿತ ಆ ಪ್ರಾಬ್ಲಮ್ ಅಂತೂ ಖಂಡಿತ ಇರಲ್ಲ, ಏನಾದರೂ ದಾರಿ ತೋರಿಸಿಕೊಡ್ತಾನೆ ಹಣಕಾಸಿಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ನೀವು ಇಷ್ಟವರೆಗೆ ಏನಾದರೂ ಯಾರಿಗಾದರೂ ಕೆಟ್ಟ ಮಾತುಗಳನ್ನು ಆಡಿದ್ದೀರಾ ಅಥವಾ ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದೀರಾ ಅಂಥವರಿಗೂ ಕೂಡ ಹರ್ಟ್ ಮಾಡಿದವರು ಕೂಡ ನೀವು ಕ್ಷಮೆ ಕೇಳ್ಬೋದು ಅಥವಾ ಅವರೇ ಬಂದು ನಿಮ್ಮ ಜೊತೆ ಕ್ಷಮೆ ಕೇಳ್ಬೋದು. ಅಂಥ ಪರಿಸ್ಥಿತಿನ ಗುರು ನಿರ್ಮಾಣ ಮಾಡಿಯೇ ಮಾಡ್ತೇನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ತಕ್ಕ ಮಟ್ಟಿಗೆ ನಿಮಗೆ ಗ್ರೋತ್ ಇದೆ, ತುಂಬ ಅಂತೂ ಖಂಡಿತ ಇಲ್ಲ. ತುಂಬ ಬರಬೇಕಾದ್ರೆ ಗುರು ಮತ್ತೆ ಸಪ್ತಮಕ್ಕೆ ಬರಬೇಕಾಗುತ್ತೆ, ಸಪ್ತಮಕ್ಕೆ ಮತ್ತೆ ಗ್ರೋತನ್ನು ಆತ ಕೊಡಬಲ್ಲ ಅಂತ ಹೇಳ್ತೇನೆ. ಓಕೆನಾ? ಗೊತ್ತಾಯಿತು ನಿಮಗೆ. ಅದಕ್ಕೋಸ್ಕರ ಯಾರಿಗೆಲ್ಲ ಈ ಒಂದು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನೊಂಡು ಗುರುವಿನ ಬಗ್ಗೆ ನೋಡ್ಕೊಳ್ಳಿ, ಆದರೆ ನಿಮಗೆ ಎಲ್ಲೊಂದು ಕಡೆ ಸಾಲದ ಬಗ್ಗೆ ಸ್ವಲ್ಪ ಚಿಂತೆ ಜಾಸ್ತಿನೇ ಉಂಟು ಮಾಡಬಲ್ಲ, ಶತ್ರು ಬಗ್ಗೆ ಜಾಸ್ತಿನೇ ಸ್ವಲ್ಪ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಲ್ಲ, ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ. ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರೆ ಮತ್ತೊಂದು ಕಡೆ ಅದನ್ನು ನಿವಾರಣೆ ಕೂಡ ಮಾಡ್ತಾ ಇದ್ದಾನೆ, ಆದರೆ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾನೆ, ಪೂರ್ತಿ ಅಂತೂ ಆಗಲ್ಲ, ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ. ಅದರ ಬಗ್ಗೆ ಗಮನ ಕೊಡಿಪ್ಪ, ತುಂಬ ಚೆನ್ನಾಗಿದ್ದರು. ಓಕೆನಾ? ರೈಟ್, ಬಂದ್ಬೇಡ. ನಮ್ಮ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟದ್ದು ಏನಪ್ಪ ಘಟನೆ ಘಟಿಸಿದೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಪ್ರಭಾ ಅಂತ ಹೇಳಿ ಕಾರ್ಕಳದಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ಅಂತ ಹೇಳಿ. ನಿಮ್ಮ ಹುಟ್ಟಿದ ದಿನಾಂಕ? 29/2/1964. ಸಮಯ ಹೇಳಿಮ್ಮ. ಸಾಯಂಕಾಲ 6:44. 6:44. ಓಕೆ. ಹುಟ್ಟಿದೆಲ್ಲಿಮ್ಮ? ಬಿಸಿ ರೋಡ್. ಓಕೆ. ಹೆಸರು ಪ್ರಭಾ ಅಂತ? ಹೌದು. ಸರಿಮ್ಮ. ಹಸ್ತ ನಕ್ಷತ್ರ ಕನ್ಯಾ ರಾಶಿನಾ? ಹೌದು ಸರ್. ಸರಿ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಸ್ವಂತ ಮನೆ ಕಟ್ಟುವ ಯೋಗ ಇದೆಯಾ ಅಂತ ಹೇಳಿ. ಸ್ವಂತ ಮನೆ ಕಟ್ಟುವ ಯೋಗ, ಏನಾದರೂ ಪ್ರಯತ್ನ ಮಾಡಿದಿರಮ್ಮ ಮನೆ ಕಟ್ಟುವ ವಿಚಾರದಲ್ಲಿ? ಹೌದು ಸರ್, ಒಂದ್ಸಲ ನಾವು ತಗೊಂಡಿದ್ವಿ, 10 ವರ್ಷ ಮೊದಲು ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೆ, ಅದು ಕಾರಣಾಂತರದಿಂದ ಸೇಲ್ ಆಯಿತು. ಸರಿಮ್ಮ, ಓಕೆ, ಹೇಳಿಕೊಡ್ತೀನಮ್ಮ ಮನೆ ಮಾಡೋ ಯೋಗ ಇದೆಯಾ ಅಂತ. ನೋಡಿ, ಏನಾಗುತ್ತೆ ಇಲ್ಲಿ, ನಿಮಗೆ ಶನಿ ದಶೆ ನಡೀತಾ ಉಂಟು ನಮಗೆ. ಓಕೆನಾ? ಶನಿ ದಶೆ ನಡಿಬೇಕಾದ್ರೆ ನಿಮಗೆ ಮನೆ ಕಟ್ಟುವಂಥ ಯೋಗ ಡೆಫಿನೆಟಾಗಿ ಉಂಟೆ ಉಂಟಮ್ಮ. ಇದರಲ್ಲಿ ಖಂಡಿತ ನೀವು ಮನೆ ಕಟ್ಟಿಯೇ ಕಟ್ತೀರಾ. ಯಾವಾಗ ಕಟ್ತೀರ ಮನೆ ಅದು ಪ್ರಶ್ನೆ. ಈಗೇನಾಗುತ್ತೆ, ನಿಮಗೆ ಶನಿಯಲ್ಲಿ ಕೇತು ಭುಕ್ತಿ ನಡೀತಾ ಉಂಟು. ಶನಿಯಲ್ಲಿ ಕೇತು ಭುಕ್ತಿ ನಡೆದಾಗ ಮನೆ ಕಟ್ಟಲಿಕ್ಕೆ ಆತ ಬಿಡುವುದಿಲ್ಲಮ್ಮ. ಶನಿಯಲ್ಲಿ ನಿಮಗೆ ಕೇತು ಭುಕ್ತಿ ಮುಗಿದು ಶುಕ್ರ ಭುಕ್ತಿ ಬರಬೇಕಮ್ಮ. ಶುಕ್ರ ಭುಕ್ತಿ ಬಂದಾಗಲೇ ಅಭಿವೃದ್ಧಿ ಆಗುತ್ತೆ ಅಥವಾ ಮನೆ ವಿಚಾರದಲ್ಲಿ ಮುಂದುವರಿಬೇಕಾಗುತ್ತಮ್ಮ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಮ್ಮ, ಅವಸರ ಮಾಡುವ ಹಾಗಿಲ್ಲ. ಯಾಕಂದರೆ ಶುಕ್ರ ಭುಕ್ತಿ ನಿಮಗೆ 2021 ಬರುವುದಮ್ಮ, ಈಗಲ್ಲ. ಓಕೆನಾ? ಶನಿದೇಶೆಯಲ್ಲಿ ಈಗ ಬುಧ ಭುಕ್ತಿ ಎಂಡ್ ಆಗ್ತಾ ಉಂಟು, ಕೇತು ಭುಕ್ತಿ ಬರುತ್ತೆ. ಕೇತು ಭುಕ್ತಿ ಏನು ಮಾಡ್ತಾನೆ, ಕೇತು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಂತಂದು ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ. ಇನ್ನು ಮನೆ ಕಟ್ಟಬೇಕಾದ್ರೆ ನಿಮಗೆ ಶುಕ್ರ ಭುಕ್ತಿನೇ ಬರಬೇಕಮ್ಮ. ಶುಕ್ರ ಭುಕ್ತಿ ಬಂದಾಗ ಡೆಫಿನೆಟಾಗಿ ನಿಮಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತಮ್ಮ. ಆ ಮೂಮೆಂಟಲ್ಲಿ ಎಂಜಾಯ್ ಮಾಡುವುದು. ಬುಧ ಭುಕ್ತಿಯಲ್ಲಿ ಕೂಡ ಮನೆ ಮಾಡುವಂಥ ಯೋಗ ಇತ್ತಮ್ಮ. ನೀವು ಅದರ ಬಗ್ಗೆ ಪ್ರಯತ್ನನೇ ಮಾಡಿಲ್ವೋ ಅಥವಾ ನಿಮಗೆ ಕಷ್ಟ ಆಯಿತು ಏನೋ ಗೊತ್ತಿಲ್ಲ. ಓಕೆ, ಆದರೆ ಶುಕ್ರ ಭುಕ್ತಿ ಬಂದಾಗ ಡೆಫಿನೆಟಾಗಿ ಮನೆ ಆಗಿಯೇ ಆಗುತ್ತಮ್ಮ. ಅಲ್ಲಿವರೆಗೆ ವೆಯ್ಟ್ ಮಾಡಿತಾಯಿ. ಓಕೆನಾ? ಸರಿ, ಒಳ್ಳೇದಾಗಲಿ, ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟಾ, ಬಂದ್ಬೇಡ. ಈಗ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ,
ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ. ಸಿಂಹರಾಶಿ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನು ಮಾಡ್ತಾನೆ, ಪಂಚಮದ ಭಾವಕ್ಕೆ ಬಂದುಬಿಟ್ಟಿದ್ದಾನಲ್ವ, ಗುರು ಏನು ಮಾಡ್ತಾನೆ ಪಂಚಮದ ಭಾವಕ್ಕೆ ಬಂದುಬಿಟ್ಟಿದ್ದಾನೆ. ಸೊ ಒಳ್ಳೆ ಯೋಗ ಅಂತ ಹೇಳಿದಾನೆ, ಗುರುಬಲ ಬಂದುಬಿಟ್ಟಿದ್ದಲ್ವ. ಇಷ್ಟೋರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದ, ಈಗ ಐದನೇ ಮನೆಗೆ ಬಂದಿದ್ದಾನೆ ಪಂಚಮದ ಗುರು. ಅತ್ಯುತ್ತಮ ರೀತಿಯಲ್ಲಿ ಫಲಾಫಲಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಅದಕ್ಕೆ ಗುರುಬಲ ಬಂತು ಅಂತ ಅರ್ಥ ಅಲ್ವ. ಲಗ್ನದಿಂದ ಮತ್ತು ರಾಶಿ ಎರಡು ಕಡೆಯಿಂದ ಕೂಡ ಗುರುಬಲ ಬಂತು ನಿಮಗೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ನಿಮಗೆ ಇಷ್ಟೋರಿಗೆ ಏನೆಲ್ಲ ಕೆಲಸ ಕಾರ್ಯಗಳು ಆಗಲಿಲ್ಲ, ಎಲ್ಲ ಬಾಕಿ ಉಳಿದು ಬಿಟ್ಟಿವೆ, ಎಲ್ಲವನ್ನು ಕೂಡ ಗುರು ಮಾಡಲಿಕ್ಕೆ ಬೇಕಾಗಿ ನಿಮಗೆ ಸಹಕಾರ ನೀಡ್ತಾನೆ. ನಿಮಗೆ ಆ ಒಂದು ಗುರುವಿನ ಕೃಪಾ ಕಟಾಕ್ಷವನ್ನು ಆತ ಕೊಟ್ಟೆ ಕೊಡ್ತಾನೆ. ಕರ್ಕಟಕ ರಾಶಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಿದೆ, ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಅಲ್ವಾ. ಇದರಲ್ಲಿ ವಿಶೇಷವಾಗಿ ಏನಾಗಿದೆ, ಗುರು ಪಂಚಮದ ಭಾವದಲ್ಲಿದ್ದಾನೆ ಅಲ್ವಾ, ಪಂಚಮದ ಭಾವದ ಗುರು ಪರವಾಗಿಲ್ಲ ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಅದರಲ್ಲಿ. ವಿಶೇಷವಾಗಿ ಯಾರಿಗೆಲ್ಲ ಮಕ್ಕಳಾಗಲಿಲ್ಲ, ಮಕ್ಕಳಾಗೋದ್ರಲ್ಲಿ ತೊಂದರೆ ಇದೆ ಇಷ್ಟು ಅವರಿಗೆ, ಅಂಥವರಿಗೆಲ್ಲ ಮಕ್ಕಳಾಗುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ. ಅಡಾಪ್ಟ್ ಮಾಡುವವರಿಗೂ ಕೂಡ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ, ಮಕ್ಕಳ ವಿಚಾರದಲ್ಲಿ ಇಷ್ಟು ಅವರಿಗೆ ತೊಂದರೆ ತಪ್ಪ, ಮಕ್ಕಳು ಕಲಿಯುವುದೇ ಇಲ್ಲ, ಮಕ್ಕಳು ಏನೋ ಓದಿನಲ್ಲಿ ಹಿಂದೆ ಬಿದ್ದು ಬಿಟ್ಟಿದ್ದಾರೆ, ಮಕ್ಕಳಿಗೆ ಕೆಲಸನೇ ಇಲ್ಲ, ಅಥವಾ ಮಕ್ಕಳು ಬುದ್ಧಿನೇ ಹಾಳಾಗಿಬಿಟ್ಟಿದೆ, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳಿದ್ರು ಕೂಡ ಗುರು ಈಗ ಅದನ್ನು ಖಂಡಿತವಾಗಿ ನಿವಾರಣೆ ಮಾಡ್ತಾನೆ. ಮಕ್ಕಳ ವಿಚಾರದಲ್ಲಿ ಖಂಡಿತ ಗುರು ಆ ಒಂದು ಪರಿಸ್ಥಿತಿ ಏನು ವಿಷಮವಾಗಿದೆ ಅದನ್ನು ಸರಿ ಮಾಡ್ತಾನಪ್ಪ, ಪರವಾಗಿಲ್ಲ. ಅದಕ್ಕೋಸ್ಕರ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಆನಂತರ ಗುರು ಏನು ಮಾಡ್ತಾನೆ, ಪಂಚಮದಲ್ಲಿದ್ದುಕೊಂಡು ನಿಮಗೆ ವಿಶೇಷವಾಗಿ ಸ್ನೇಹಿತರ ಮುಖಾಂತರ, ನಿಮ್ಮ ಸ್ನೇಹಿತರು ಯಾರಿರ್ತಾರೆ ಅವರ ಮುಖಾಂತರ ಒಳ್ಳೆ ಸಹಾಯವನ್ನು ಆತ ದೊರಕಿಸಿಕೊಡ್ತಾನೆ. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ಕೂಡ ಸ್ನೇಹಿತರು ನಿಮಗೆ ಸಹಾಯ ಮಾಡಿಯೇ ಮಾಡ್ತಾರೆ, ಅಂಥ ಒಂದು ರಿಸಲ್ಟನ್ನು ಗುರು ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತಾನೆ. ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಮಾತಾಡ್ತೀನಿ, ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ಕುಂದಾಪುರದಿಂದ. ಓಕೆ, ಕುಂದಾಪುರದಿಂದ. ಹಲೋ ಸರ್, ಕುಂದಾಪುರದಿಂದ ಯಾರು? ಹಲೋ ಸರ್, ಹಲೋ ಮಾತಾಡಿ. ಕುಂದಾಪುರದಿಂದ ಸರ್. ನಿಮ್ಮ ಮಾತು ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಸರ್. ಅಲ್ಲಿ ಆ ಮೊಬೈಲ್ನಲ್ಲಿ ಇದು ಸ್ಪೀಕರ್ ಆನ್ ಮಾಡಿದ್ದೀರಾ? ಓಕೆ ಸರ್, ಮೊಬೈಲ್ನಲ್ಲಿ ಏನಾದರೂ ಸ್ಪೀಕರ್ ಆನ್ ಮಾಡಿದರೆ ದಯವಿಟ್ಟು ಬಂದ್ ಮಾಡಿ ಅದನ್ನು. ಸರಿ, ನೇರ ನನ್ನ ಜೊತೆ ಮಾತಾಡಿ ಸರ್. ದಿನೇಶ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 10/1. ಓಕೆ. 1989. ಸಮಯ? ಸಮಯ 3:30. ಬೆಳಿಗ್ಗೆ ಸಂಜೆ ರಾತ್ರಿ ಸಾರಿ ಮಧ್ಯಾಹ್ನ ರಾತ್ರಿ 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 3:30 ರಾತ್ರಿ. ರಾತ್ರಿ ಅಂದರೆ ಬೆಳಿಗ್ಗೆ ಅದು ಅಲ್ವಾ? ಹಾಂ, ಬೆಳಿಗ್ಗೆ. ಓಕೆ. ನಕ್ಷತ್ರ ಗೊತ್ತಾ ನಿಮಗೆ? ಅದು ಧನುಷ ನಕ್ಷತ್ರ ಕುಂಭರಾಶಿ. ಧನುಷ ನಕ್ಷತ್ರ ಮಕರ ರಾಶಿ ಅಂತ ಉಂಟು ಸರ್. ಕುಂಭರಾಶಿ ಅಪ್ಪ ನಂದು. ಕುಂಭರಾಶಿಯಾ? ಒಂದು ನಿಮಿಷ ನಿಂತು ಬಿಡಿ ಸರ್, ಲೈನಲ್ಲಿ ಇದ್ದು ಬಿಡಿ. ಧನುಷ ನಕ್ಷತ್ರ ಕುಂಭರಾಶಿ ಇಲ್ಲ ಸರ್, ಧನುಷ ನಕ್ಷತ್ರ ಮಕರ ರಾಶಿ ಬರ್ತಾ ಉಂಟು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ. ಅಂದ್ರೆ ಇದು ಜಾಗದಲ್ಲಿ 3/13 ಒಂದು ಬರ್ದಿದ್ರು. 3/13 ಕನ್ನಡ ಒಂದ್ಸತಿ ಬರ್ದಿದ್ರು ಒನ್ ಟೈಮ್. ಸರಿ ಸರ್, ನೀವೇನು ಮಾಡಿ ಅಂದರೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಕರೆ ಮಾಡಿ ಸರ್ ನನಗೆ, ಸರಿನಾ? ಅದರ ಬಗ್ಗೆ ನಾನು ಚರ್ಚೆ ಮಾಡುವಾಗಿಲ್ಲ, ತುಂಬ ಸಮಯ ಕಳೆದೋಯ್ತು ನಿಮ್ಮಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ, ಒಳ್ಳೇದಾಗಲಿ ಸರ್ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದ. ಡೀಟೇಲ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಕರೆ ಮಾಡಿ ತುಂಬ ಚೆನ್ನಾಗಿದೆ. ನಿಮಗೆ ಕನ್ಫರ್ಮ್ ಇರಬೇಕು ನೀವು ಯಾವ ನಕ್ಷತ್ರ, ಇಲ್ಲಾಂದರೆ ನಾನು ಕನ್ಫ್ಯೂಸ್ ಆಗಿಬಿಡ್ತೇನೆ ಯಾವ ನಕ್ಷತ್ರದ ಬಗ್ಗೆ ಹೇಳಬೇಕು ಅಂತ ಅಲ್ವಾ, ಯಾಕಂದರೆ ಲಗ್ನ ಎಲ್ಲ ಚೇಂಜ್ ಆಗಿಬಿಟ್ರೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗ್ತದೆ. ಓಕೆ, ನಾ ಗೊತ್ತಾಯಿತು. ಸಿಂಹರಾಶಿ ಸಿಂಹಲಗ್ನದವರಿಗೆ ಗುರು ಪಂಚಮಕ್ಕೆ ಬಂದುಬಿಟ್ಟು ಒಳ್ಳೆ ರಿಸಲ್ಟ್ ಅಂದು ಖಂಡಿತ ಕೊಟ್ಟೆ ಕೊಡ್ತೇನೆ. ಏನೆಲ್ಲ ಸಮಸ್ಯೆಗಳು, ಬಹುತೇಕ ಸಮಸ್ಯೆಗಳನ್ನು ಡೆಫಿನೆಟ್ ಆಗಿ ಗುರು ಏನು ಮಾಡಬಲ್ಲ, ನಿವಾರಣೆ ಮಾಡಬಲ್ಲ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೂ ಕೂಡ ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳಿದ್ರೆ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ. ಇನ್ನು ವಿಶೇಷ ರೀತಿಯಲ್ಲಿ ಒಡ ಹುಟ್ಟಿದವ್ರ ಜೊತೆಗೆ ಇಷ್ಟೋರಿಗೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಖಂಡಿತ ಅದು ನಿವಾರಣೆ ಆಗುತ್ತೆ. ಕೋರ್ಟು ಕಚೇರಿ ಮುಖಾಂತರ ತೊಂದರೆ ಇತ್ತು, ಅದು ಕೂಡ ನಿವಾರಣೆ ಆಗುತ್ತೆ. ಹಿರಿಯರಿಂದ ಬರುವ ಆಸ್ತಿಪಾಸಿಗೆ ತೊಂದರೆ ಇತ್ತು, ಅದು ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಭಾಗ್ಯದಲ್ಲಿ ನಿಮಗೆ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಕಂಡು ಬರ್ತದೆ. ವಿದೇಶಕ್ಕೆ ಹೋಗಿ ಕಲಿಬೇಕು, ವಿದೇಶ ಹೈಯರ್ ಎಜುಕೇಷನ್ ಮಾಡಬೇಕು ಎನ್ನುವರಿಗೆ ಕೂಡ ಈಗ ಅಭಿವೃದ್ಧಿ ಕಂಡು ಬರುತ್ತೆ. ಅನಂತರ ತಂದೆ ವಿಚಾರದಲ್ಲಿ ಇಷ್ಟೋರಿಗೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಥವಾ ತಂದೆಯ ವಿಚಾರದಲ್ಲಿ ಏನಾದರೂ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿದ್ದರೆ ಡೆಫಿನೆಟ್ ಆಗಿ ಅದನ್ನು ಕೂಡ ಗುರು ನಿವಾರಣೆ ಮಾಡಬಲ್ಲ. ಸೊ ಗುರು ಎಲ್ಲ ರೀತಿಯಲ್ಲೂ ನಿಮ್ಮ ಭಾಗ್ಯ
ಅಭಿವೃದ್ಧಿಯನ್ನು ಮಾಡಬಲ್ಲ, ಭಾಗ್ಯೋದಯವನ್ನು ಮಾಡಬಲ್ಲ ಗುರು. ಅಂತಹ ಗುರು ಒಂದು ಪಂಚಮಕ್ಕೆ ಬಂದಿರುವುದರಿಂದ ಖಂಡಿತವಾಗಿ ಅದೆಲ್ಲವನ್ನು ಕೂಡ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನೇ ಮಾಡೋದಿದ್ರು ಕೂಡ ಪರ್ಸನಲ್ ಆಗಿ ಒಮ್ಮೆ ಜಾತಕವನ್ನು ಒಳ್ಳೆ ಎಕ್ಸ್ಪರ್ಟ್ ಜ್ಯೋತಿಷ ಇದ್ದಾಗ ಅವ್ರತ್ರ ಜಾತಕವನ್ನು ತೋರಿಸಿ ಅದರ ಬಗ್ಗೆ ವಿಮರ್ಶೆಯನ್ನು ಪಡ್ಕೊಂಡು ನೀವು ಮುಂದುವರಿದ ಒಂದು ಪ್ರಮೇಯವನ್ನು ಬೆಳೆಸ್ಕೊಳ್ಳಿ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಅಲ್ವಾ ಸುಮ್ಮ ಸುಮ್ಮನೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗುವುದು ಬೇಡ ಅಂತ. ಯಾಕಂದರೆ ಎಲ್ಲೋ ಒಂದು ಕಡೆ ದಶಾಭಕ್ತಿ ನಡೀತಾ ಉಂಟು, ದಶಾಭಕ್ತಿ ತುಂಬಾ ನೆಗೆಟಿವ್, ಬಟ್ ಅದರಿಂದ ಗುರು ಹೊರಬರುವಂತೆ ಮಾಡಿಯೇ ಮಾಡ್ತಾನೆ. ಆದರೆ ಏನಾಗುತ್ತೆ, ಯಾವಾಗ ಗುರುಬಲ ಹೊರಟೋಗುತ್ತೆ ಆಗ ನಿಮಗೆ ಪರಿಸ್ಥಿತಿ ಯಥಾ ಪ್ರಕಾರ ಬರ್ಬೋದು. ಅದಕ್ಕೋಸ್ಕರ ದಶಾಭಕ್ತಿನೂ ಅಲ್ಲಿ ಸ್ಟ್ರಾಂಗ್ ಆಗಿರಬೇಕಂದ್ರೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಗುರು ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಓಕೆನ, ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ನಮಸ್ತೆ. ನಂದು 18/11/1960 ಡೇಟ್ ಆಫ್ ಬರ್ತ್. ಸರ್ ನಿಮ್ಮ ಹೆಸರು ಹೇಳಿ ಸರ್. ರತ್ನಾಕರ್ ಅಂತ. ಇವತ್ತು ವರ್ಷ ಇವತ್ತು ಬರ್ತಿದೆ ನಂದು. ಆಯ್ತು ಸರ್, ನೀವು ಎಲ್ಲಿಂದ ಕರೆ ಮಾಡು ಸರ್? ನಾನು ಬಂಟ್ವಾಳದಿಂದ ಮಾತಾಡುದು. ಬಂಟ್ವಾಳದಿಂದ ಮಾತಾಡುದು, ಓಕೆ. ನಿಮ್ಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಸರ್. ನಂದು ಇದು ಹೇಗೆ ಉಂಟು ಸರ್? ಏನು ಹೇಗೆ ಉಂಟು ಸರ್ ಜೀವನ ಹೇಗುಂಟು ಇನ್ನು ಮುಂದೆ? ಅಲ್ಲ ಸರ್, ಒಂದು ಡೇಟ್ ಆಫ್ ಬರ್ತ್ ಸರಿಯಾದ ರೀತಿಯಲ್ಲಿ ಹೇಳಿ ಸರ್ ಮೊದಲು. 18/11/1960 ಸಮಯ ಹೇಳಿ ಸರ್. 11 ಸಮಯ ಹೇಳಿ ಸರ್. ಸಮಯ 9:20 ಬೆಳಿಗ್ಗೆ. ಬೆಳಿಗ್ಗೆ 9:20. ಏನ್ ಪ್ರಶ್ನೆ ಇದೆ ಸರ್ ಕೇಳಿಬಿಡಿ. ಸರ್ ಹೇಗುಂಟು ನಂದು ಆರೋಗ್ಯದ ಬಗ್ಗೆ? ಸರಿ ಸರ್, ಆರೋಗ್ಯದ ಬಗ್ಗೆ ಮಾತಾಡ್ಬಿಡ್ತೀನಿ. ವಿಶಾಖ ನಕ್ಷತ್ರ ತುಲಾರಾಶಿನ ನಿಮ್ದು? ಸರಿ ಸರ್, ಓಕೆ. ನಿಮಗೆ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ ಸರ್. ಈಗ ಇಷ್ಟವರೆಗೆ ಕೇತು ದಶೆ ಇತ್ತು, ಈಗ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ. ಕೇತು ದಶೆಯಲ್ಲಿ ಆರೋಗ್ಯದ ಸಮಸ್ಯೆ ಅನುಭವಿಸಿದಲ್ವಾ? ಮತ್ತೆ ಈಗ ಶುಕ್ರದೆ ಸ್ಟಾರ್ಟ್ ಆಗಿದೆ, ಇನ್ನು ಸ್ವಲ್ಪ ರಿಲೀಫ್ ಆಗುತ್ತೆ ನಿಮಗೆ. ಪರವಾಗಿಲ್ಲ, ಶುಕ್ರದೆಶೆಯಲ್ಲಿ ಖಂಡಿತ ನಿಮಗೆ ಆರೋಗ್ಯದ ವಿಚಾರದಲ್ಲಿ ರಿಲೀಫ್ ಕೊಡ್ತಾನೆ ಅಂತ. ಆದರೆ ಶುಕ್ರನಲ್ಲಿ ಶುಕ್ರ ಭುಕ್ತಿ ಮುಗಿಬೇಕು, ಇನ್ನೂ ಉಂಟು. ಒಂದು ವರ್ಷ ಹೋಗಬೇಕು, ಇನ್ನು ಒಂದು ವರ್ಷ ಹೋದ ನಂತರ ಖಂಡಿತ ಆರೋಗ್ಯದ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬಲ್ಲ ಅಥವಾ ಏನೆಲ್ಲ ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಬಲ್ಲ. ಇನ್ನು ಇಷ್ಟವರೆಗೆ ಏನು ಅಭಿವೃದ್ಧಿ ಆಗಿಲ್ಲ, ಖಂಡಿತವಾಗಿ ಅಭಿವೃದ್ಧಿ ಕೂಡ ಕೊಡಬಲ್ಲ. ಇನ್ನು ನಿಮಗೇನು ಬರುವ ನವಂಬರ್, ಈಗ 59 ಈಗ 60 ಸ್ಟಾರ್ಟ್ ಆಗುತ್ತೆ ನಿಮಗೆ. ಈ ನವಂಬರ್ 20 60 ಸ್ಟಾರ್ಟ್ ಆಗುತ್ತೆ. 60 ಸ್ಟಾರ್ಟ್ ಆದ ನಂತರ ಖಂಡಿತ ಗ್ರೋತ್ ಇದೆ ಸರ್. ನಿಮಗೆ ಹೆದರಬೇಡಿ, ಹೆದರುವಂಥ ಅವಶ್ಯಕತೆಗಳಿಲ್ಲ. ಯಾಕಂದರೆ 50 ಸೀರೀಸಲ್ಲಿ ಗ್ರೋತ್ ಇಲ್ಲ, ತುಂಬ ಕಷ್ಟಪಟ್ಟದ್ದು. ಎಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ದೀರಾ. ಸೊ 50 ರಿಂದ 59 ಕೂಡ ಈಗ 60 ರಿಂದ 69 ಏನು ಪೀರಿಯಡ್ ಬಂತು, ಅದರ ಜೊತೆಗೆ ಶುಕ್ರ ದಶೆಯನ್ನು ಬಂತು. ಶುಕ್ರನ ಪೊಸಿಷನ್ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಅಭಿವೃದ್ಧಿ ಕಾರಕ, ಅಭಿವೃದ್ಧಿಯನ್ನು ಕೊಡ್ತಾನೆ ನಿಮಗೆ. ಡೆಫಿನೆಟ್ ಆಗಿ ಅಭಿವೃದ್ಧಿ ಆಗುತ್ತೆ ರತ್ನಾಕರ್ ಅವರೇ. ಹೆದರುವಂಥ ಅವಶ್ಯಕತೆ ನನಗೆ ಖಂಡಿತ ಇಲ್ಲ. ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರಗಳು ಖಂಡಿತ ದೊರಕುತ್ತೆ. ಯಾಕಂದರೆ ತುಂಬ ಡೇಂಜರ್ ಪೀರಿಯಡ್ ಇದ್ದದ್ದು ಕೇತು ದೇಶ ನಡೆಯುವಾಗ. ಕೇತು ದೇಶ 7 ನಡೆಯಿತು, ಅಲ್ಲಿ ನಿಮಗೆ ತುಂಬ ಡೇಂಜರ್ ಪೀರಿಯಡ್ ಆರೋಗ್ಯದ ವಿಚಾರದಲ್ಲಿ. ಹೌದಾ? ಹೌದೌದು. ಸೊ ಈಗ ಇಲ್ಲ ಸರ್, ಈಗ ಒಳ್ಳೇದಾಗುತ್ತೆ ನಿಮಗೆ. ಪರವಾಗಿಲ್ಲ, ಒಳ್ಳೆ ಮನಸ್ಸಿನ ಮುಂದುವರಿಯಿರಿ. ಖಂಡಿತ 60 ರಿಂದ 69 ಗ್ರೋತ್ ಪೀರಿಯಡ್ ಅಂತ ಹೇಳ್ತೇನೆ, ಗ್ರೋತ್ ಆಗುತ್ತೆ ನಿಮಗೆ. ಏನೆಲ್ಲ ಇಷ್ಟವರೆಗೆ ಮಾಡಿಲ್ಲ ಸರ್, ಈಗ ಮಾಡಲಿಕ್ಕೆ ಆತ ಬಿಡ್ತಾನೆ ನಿಮಗೆ. ಈಗ ಮಾಡಲಿಕ್ಕೆ ಆತ ನಿಮಗೆ ಸಮಯವನ್ನು ಕೊಟ್ಟೆ ಕೊಡ್ತಾನೆ, ಹಬ್ಬ ಅಥವಾ ಅದು ಒಂದು ಫಲಾಫಲಗಳನ್ನ ಕೊಟ್ಟೆ ಕೊಡ್ತಾನೆ. ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ? ಓಕೆ, ಒಳ್ಳೇದಾಗಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಸಿಂಹರಾಶಿಯವರು, ಸಿಂಹರಾಶಿ ಸಿಂಹಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಗುರುಬಲದಿಂದಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಖಂಡಿತ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಬಲ್ಲ. ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ತಂದೆ ಬಗ್ಗೆ ಸಮಸ್ಯೆ ಇದ್ದದನ್ನು, ಆನಂತರ ವಿದೇಶಕ್ಕೆ ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಭಾಗ್ಯೋದಯ ಇಷ್ಟವರಿಗೆ ಆಗಲೇ ಇಲ್ಲ, ನನಗೆ ತುಂಬ ತೊಂದರೆ ಕ್ರಿಯೇಟ್ ಆಗ್ತೊಂಡು ಪ್ರಾಸ್ಪರಿಟಿನೂ ಇಲ್ಲ ನನ್ನ ಲೈಫಲ್ಲಿ ಅಂತ ಇದ್ದವರಿಗೆ ಡೆಫಿನೆಟಾಗಿ 3rd/30 ಒಳಗಡೆ ಒಳ್ಳೆ ದಾರಿಯನ್ನು ಗುರು ಖಂಡಿತ ತೋರಿಸ್ಕೊಡ್ತಾನೆ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಬೇಕಾದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ತೀರಾ, ಏನೋ ವಿದೇಶಕ್ಕೆ ಹೋಗ್ತೀರಾ, ಹೈಯರ್ ಎಜುಕೇಷನ್ ಮಾಡ್ತೀರಾ, ಎಲ್ಲಿಗಾದರೂ ಹೋಗ್ತೀರಾ, ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ಹೋಗಿ ಅಂತ ಹೇಳ್ತೇನೆ. ಅಲ್ವಾ, ಕೆಲವೊಂದು ಬಾರಿ ತೊಂದರೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಯಾಕಂದರೆ ಗುರು ಇದ್ದಾನೆ, ಓಕೆ ಪರವಾಗಿಲ್ಲ, ಬಟ್ ನಿಮ್ಮ ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿರಬೇಕು, ಅದು ಸಪೋರ್ಟಿವ್ ಆಗಿರಬೇಕು. ಅಂದರೆ ದಶಾಭಕ್ತಿ ಅಂದರೆ ದಶ ಅಂದರೆ ಅದು ಪಿಲ್ಲರ್ ಥರ ಕೆಲಸ ಮಾಡಿದೆ ನಿಮ್ಮ ಲೈಫಲ್ಲಿ, ಪಿಲ್ಲರ್ ಥರ ಕೆಲಸ ಮಾಡಿ. ಅದು ಗಟ್ಟಿಯಾಗಿದ್ದರೆ ನಿಮ್ಮ ಲೈಫ್ನ ಪಿಲ್ಲರ್ ಚೆನ್ನಾಗಿದೆ ಅಂತ ಅರ್ಥ. ಅದೇ ಗಟ್ಟಿ ಇಲ್ಲ ಅಂದರೆ ಪಿಲ್ಲರೇ ಸರಿ ಇಲ್ಲ. ಅದರ ಅರ್ಥ ಏನು ಅಂದರೆ, ಯಾವಾಗ ಗುರುದಶೆ ನಿಮಗೆ ಗುರುಬಲ ಬಂತು, ಗುರು ಏನೋ ಕೊಡ್ತಾನೆ ನಿಮಗೆ ಪರವಾಗಿಲ್ಲ, ಬಟ್ ಅದನ್ನು ಸ್ಟೇಬಿಲಿಟಿಯಾಗಿ ಇಟ್ಕೊಳ್ಬೇಕಾದ್ರೆ ದಶೆ ಚೆನ್ನಾಗಿ ಕೆಲಸ ಮಾಡಬೇಕು. ಅದು ಸ್ಟೇಬಿಲಿಟಿ ಇಲ್ಲ ಅಂದರೆ ಏನಾಗುತ್ತೆ, ಯಾವಾಗ ಗುರುಬಲ ಹೊರಟೋಗುತ್ತೆ ಅದು ಇದ್ದದ್ದು ಕೂಡ ಹೊರಟೋಗುತ್ತೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಪ್ಪ ರೈಟ್ ತಾನೆ? ಅದರ ಜೊತೆಗೆ ನಿಮಗೆ ಇಷ್ಟವರೆಗೆ ಆರೋಗ್ಯದ ಸಮಸ್ಯೆಗಳೇನುಂಟು ಅದರಲ್ಲಿ ಖಂಡಿತ ಆತ ನಿವಾರಣೆ ಮಾಡ್ತಾನೆ. ಇನ್ನು ನಿಮಗೆ ಈ ಸರ್ಕಾರಿ ಕಚೇರಿಯಿಂದ ಅಥವಾ ಸರ್ಕಾರಿ ವಲಯದಿಂದ ಯಾವುದಾದ್ರು ಅಬ್ಸ್ಟಕಲ್ಸ್ ತುಂಬ ಉಂಟು, ತುಂಬ ಅಡಚಣೆಗಳು ಬರ್ತಾ ಉಂಟು, ಅಡೆತಡೆಗಳು ಬರ್ತಾ ಉಂಟು ಯಾವುದೇ ಕೆಲಸ ಕಾರ್ಯಕ್ಕೆ, ಅದರಲ್ಲಿ ಕೂಡ ಆತ ಒಳ್ಳೆಯ ಒಂದು ಸೊಲ್ಯೂಷನನ್ನು ನಿಮಗೆ ನೀಡಬಲ್ಲ ಗುರು. ಓಕೆನಾ? ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಕುಡುಪು ದೇವಸ್ಥಾನ ಅಲ್ಲಿ. ಸರಿ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕು ನಿಮ್ಮ? ಮಂಗಳೂರು ಕುಡುಪು. ಆಯ್ತಮ್ಮ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ತಾಯಿ. ಅದಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಕೇಳ್ಬೇಕಿತ್ತು. ಆಯ್ತಮ್ಮ, ಕೇಳಿ. ಮೊದಲು ಟಿವಿಯನ್ನ ಬಂದ್ ಮಾಡಿಮ್ಮ, ಅಥವಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ, ಅಥವಾ ಹೊರಗೆ ಬಂದು ಮಾತಾಡಿಮ್ಮ.
ಸರಿ ನನ್ನ ಮಗಳ ಹೆಸರು ಕೇಳಲಿಕ್ಕಿತ್ತು, ಅವಳಿಗೆ ಒಂದು 10 ವರ್ಷ ಆಯ್ತು ಸರ್ ಮದುವೆ ಆಗಿ, ಮಕ್ಕಳಾಗಲಿಲ್ಲ ಹಾಗೆ ಕೇಳಲಿಕ್ಕಿತ್ತು. ಸರಿಮ್ಮ ಓಕೆ, ನಿಮ್ಮ ಹೆಸರು ಏನಮ್ಮ? ನಂದು ರೇವತಿ ಅಂತ. ರೇವತಿ ಅಂತ, ಮಗಳ ಹೆಸರು ಹೇಳಿ ತಾಯಿ. ಸೌಮ್ಯ. ಸೌಮ್ಯ ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಅವಳದು 1 ತಾರೀಕು, ನನ್ಗೆ ಡೇಟ್ ಆಫ್ ಎಲ್ಲ ಗೊತ್ತಿಲ್ಲ, ಅವಳದು ರಾಶಿ ಗೊತ್ತುಂಟು ಅವಳದು. ಅದು ಆಗುದಿಲ್ಲಮ್ಮ, ಡೇಟ್ ಆಫ್ ಬರ್ತ್ ಇದ್ರೇನೆ ನಾನು ನಿಮ್ಗೆ ಸರಿಯಾದ ಉತ್ತರ ಕೊಡಬಹುದಮ್ಮ, ಅನ್ಯಥಾ ಕೊಡೋದು ಕಷ್ಟ ಅಮ್ಮ. ಇಷ್ಟಂತೂ ಹೇಳಬಲ್ಲೆ, ಅವರಿಗೆ ಮಕ್ಕಳಾಗ್ಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾಗದೋಷ ವಿಪರೀತ ರೀತಿಯಲ್ಲಿ ಕಾಡ್ತಾ ಉಂಟಮ್ಮ, ಅದಕ್ಕೋಸ್ಕರ ಅವ್ರಿಗೆ ಮಕ್ಕಳಾಗ್ಲಿಲ್ಲಮ್ಮ. ಅವ್ರ ಹೆಸರು ಸುಬ್ರಹ್ಮಣ್ಯ. ಯಾರು ಹೋಗುದಿಲ್ಲ ಹೇಳಿ, ಎಲ್ಲರೂ ಹೋಗಿ ಮಾಡಿರ್ತಾರಮ್ಮ, ಬಟ್ ಸ್ಟಿಲ್ ಈಗ ಕೂಡ ನಾಗದೋಷನೇ ಕಾಡ್ತಾ ಉಂಟಮ್ಮ. ಮಕ್ಕಳಾಗ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳ್ತೇನೆ. ಆಗೋದು ಕೂಡ ಆಗುವಂತಹ ಸಾಧ್ಯತೆಗಳು ತೀರಾ ಈಗಿನ ಮಟ್ಟಗಂತೂ ಕಡಿಮೆ ಉಂಟಮ್ಮ. ಇಷ್ಟಂತ ಹೇಳ್ತೇನೆ. ಸೌಮ್ಯ ಅಂತ ಹೆಸರು ಇಟ್ಕೊಂಡು ಬಿಡಿ. ಸೌಮ್ಯ ಅಂತ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಅವ್ರಿಗೆ, ಈಗ ಅವ್ರಿಗೆ ಸಾಧಾರಣ ಮಟ್ಟಿಗೆ ಮಿಥುನ ರಾಶಿ ಆದ್ರೆ ನಕ್ಷತ್ರ ಒಂದು. ಓಕೆ, ಈಗ ಅವರಿಗೆ ಗುರುಬಲ ಉಂಟಮ್ಮ, ಅವರ ಹೆಸರಿನ ಪ್ರಕಾರ ಅವರಿಗೆ ಗುರುಬಲ ಇದೆ, ಪರವಾಗಿಲ್ಲ. ಸೊ ನೀವು ಪ್ರಯತ್ನ ಮಾಡಿಮ್ಮ, ಅವರಿಗೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿ ಮದುವೆ ಟ್ರೀಟ್ಮೆಂಟ್ ಮಾಡಿನೇ ಅವರಿಗೆ ಮಕ್ಕಳಾಗಬೇಕಂತ ಇಂಡಿಕೇಶನ್ ಉಂಟಮ್ಮ. ಟ್ರೀಟ್ಮೆಂಟ್ ಮಾಡಿಸಿ ಖಂಡಿತ ಮಕ್ಕಳಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ. ನಾನು ಹೇಳೋದಾದ್ರೆ ಕುಡುಪು ಹತ್ತಿರದಲ್ಲಿದ್ದೀರಮ್ಮ, ಅಲ್ಲಿ ಹೋಗಿ ನಾಗನಿಗೆ ಅರ್ಚನೆ ಮಾಡಿಸಿಮ್ಮ, ಅಥವಾ ನಾಗನಿಗೆ ತನುವನ್ನು ಹಾಕಿಸ್ತಾ ಬನ್ನಿಮ್ಮ. ಪ್ರತಿ ಪಂಚಮಿ ದಿವಸ ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಓಕೆನಾ? ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಏನು ತೋರಿ ಬರ್ತೊಂಡು, ಎಲ್ಲೊಂದು ಕಡೆ ಈ ಸ್ಪೀಡ್ ಪ್ರಾಬ್ಲಮ್ ಮತ್ತು ಕೌಂಟಿಂಗ್ ಪ್ರಾಬ್ಲಮ್ ಇದೆರಡು ಉಂಟಮ್ಮ. ಸೊ ಅದನ್ನು ವೈದ್ಯಕೀಯವಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕಮ್ಮ, ಆನಂತರ ಎಲ್ಲ ವಿಚಾರದಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತದಮ್ಮ. ಓಕೆನಾ? ಸರಿಮ್ಮ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಅಲ್ವಾ. ರೈಟ್, ನೀವು ಏನೇ ಮಾಡಿ ಅಲ್ವಾ, ಯಾವಾಗ ನಾಗದೋಷ ಅಂತ ಹೇಳ್ತೇವೆ, ನೀವು ಏನೇ ಮಾಡಿದ್ರು ಕೂಡ ಕೆಲವೊಂದು ಸಮಯದವರೆಗೆ ಅದು ನಿವಾರಣೆ ಆಗುವುದಿಲ್ಲ. ಡೆಪ್ತಲ್ಲಿದ್ದಾಗ ಬಾರಿ ಬಾರಿಗೆ ಹೋಗಿ ಅದನ್ನು ಮಾಡಬೇಕಾಗುತ್ತೆ. ಅಥವಾ ನಾಗದೋಷ ಇದ್ದಾಗ ತುಂಬ ಸುಲಭ ಉಪಾಯ ಅಂದರೆ ಕಪ್ಪು ಉದ್ದಿಂದ ನಿವಾರಿಸುವುದು ಅತ್ಯುತ್ತಮವಾದ ಪರಿಹಾರ, ಆನಂತರ ತೆಂಗಿನಕಾಯಿಂದ ನಿವಾರಿಸುವುದು ಮತ್ತೊಂದು ಪರಿಹಾರ, ಆನಂತರ ಎಲ್ಲಿ ನಾಗನ ಕಲ್ಲುಂಟು ಅಥವಾ ಎಲ್ಲಿ ನಾಗನ ಬನ ಉಂಟು ಅಥವಾ ಎಲ್ಲಿ ಹೋಗ್ತೀರಾ ನೀವು ನಿಮ್ಮ ಮೂಲ ನಾಗನಲ್ಲಿ, ಪ್ರತಿ ಪಂಚಮಿ ದಿವಸ ಅಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸುವುದು ಕೂಡ ಅತ್ಯುತ್ತಮವಾದ ಪರಿಹಾರ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ, ಪರವಾಗಿಲ್ಲ. ಓಕೆ, ಆದರೂ ಕೂಡ ವೈದ್ಯಕೀಯವಾಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೇಬೇಕು ನೀವು, ಅಂದರೆ ನಿಮಗೆ ಮಕ್ಕಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆನಾ? ರೈಟ್ ಆಗಿ ಬಂದ ಮೇಡಮ್. ನಮ್ಮ ಸಿಂಹರಾಶಿ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ, ಸಿಂಹರಾಶಿ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಗುರುಬಲ ಬಂದಿದೆ ಅಲ್ವಾ? ನಿಮ್ಮ ಏನೆಲ್ಲ ನಿಮಗೆ ಸರ್ಕಾರಿ ಕಚೇರಿಯಲ್ಲಿ ಅಥವಾ ನಿಮ್ದು ಯಾವುದೋ ಡಾಕ್ಯುಮೆಂಟ್ಸ್ ಹೋಗ್ತಾನೇ ಇಲ್ಲ, ಮುಂದೆ ಯಾವುದೋ ನಿಮಗೆ ಫೈಲ್ ಮೂವೇ ಆಗ್ತಾ ಇಲ್ಲ, ಇಂಥದ್ದೆಲ್ಲ ಸಂದರ್ಭಗಳು ಉಂಟು ಅಂತಾದರೆ ಡೆಫಿನೆಟಾಗಿ ಅದರಲ್ಲಿ ರಿಲೀಫನ್ನು ಗುರು ನಿಮಗೆ ಕೊಡಬಲ್ಲ. ಆ ಫೈಲೆಲ್ಲ ಮುಂದುವರಿಯುತ್ತೆ, ಎಲ್ಲ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗ್ತವೆ, ಕೋರ್ಟು ಕಚೇರಿಯಿಂದ ಏನೆಲ್ಲ ಕೆಲಸ ಆಗಿ ಅದು ಕೂಡ ಆಗುತ್ತೆ ನಿಮಗೆ, ತಂದೆಗೆ ಇರುವಂಥ ಏನು ತೊಂದರೆ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ ನಿಮಗೆ, ನಿಮ್ಮ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡು ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಫೇವರೇಬಲ್ ಆದ ಒಂದು ಪೀರಿಯಡನ್ನು ಗುರು ಕೊಡ್ತಾ ಇದ್ದಾನೆ. ನಾಲೆಜ್ ಗೈನ್ ಮಾಡುವವರಿಗಂತೂ ವಿಶೇಷ ರೀತಿಯಲ್ಲಿ, ಅದೇ ರೀತಿ ಅಕ್ಕಳ ಸೈನ್ಸಲ್ಲಿ ಯಾರೆಲ್ಲ ಹೋಗ್ತಾರೆ ಅವರಿಗೆ ವಿಶೇಷ ರೀತಿಯ ಫಲಾಫಲಗಳನ್ನು ಗುರು ನೀಡಬಲ್ಲ. ಯಾಕಂದರೆ ಗುರು ಕೇತು ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಗುರು ಕೇತು ಜೊತೆ ಸೇರ್ಕೊಂಡ್ಬಿಟ್ಟಾಗ ಅದರ ಒಂದು ವಿಶೇಷತೆಯೇ ಬೇರೆ ಅಂತ ಹೇಳಿ. ಯಾಕಂದರೆ ಕೇತು ಅದನ್ನೇ ಆಧ್ಯಾತ್ಮ, ಗುರು ಬಂದುಬಿಟ್ಟರೆ ಆಧ್ಯಾತ್ಮದಲ್ಲಿ ಉನ್ನತಿಯನ್ನು ಕೊಡಬಲ್ಲ, ಅಥವಾ ಅಕ್ಕಳ ಸೈನ್ಸ್ ಏನುಂಟು ಅದರಲ್ಲಿ ಅಥವಾ ಉನ್ನತಿಯನ್ನು ಕೊಡಬಲ್ಲ, ಅಥವಾ ನೀವು ಜ್ಯೋತಿಷ ಮಾಡ್ತೀರಾ, ವಾಸ್ತು ಮಾಡ್ತೀರಾ, ಸೀಕ್ರೆಟ್ ಆಗಿ ಯಾವುದೇ ಕೆಲಸ ಕಾರ್ಯ ಮಾಡ್ತೀರಾ, ರೇಖಿ ಮಾಡ್ತೀರಾ, ಹೀಲಿಂಗ್ ಸೆಂಟರ್ ನಡೆಸ್ತೀರಾ, ಏನೇ ಮಾಡಿದರೂ ಕೂಡ ಅದರಲ್ಲಿ ಒಳ್ಳೆ ಫಲಾಫಲಗಳನ್ನು ಗುರು ನಿಮಗೆ ಉಂಟು ಮಾಡಬಲ್ಲ ಡೆಫಿನೆಟ್ ಆಗಿ. ಸೊ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಸಿಂಹರಾಶಿ ಸಿಂಹಲಗ್ನದವರು ಈ ಗುರುಬಲವನ್ನು ಅತ್ಯುತ್ತಮ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಮತ್ತೆ ಮತ್ತೆ ಹೇಳ್ತೇನೆ, ನಿಮ್ಮ ಜಾತಕವನ್ನು ಫೈನಲ್ ಆಗಿ ತೋರಿಸ್ಕೊಂಡು ದಶಾಭುಕ್ತಿ ಹೇಗೆ ನಡೀತು ಅಂದರೆ ಯಾಕಂದರೆ ಅದು ಸ್ಟ್ರಾಂಗ್ ಆಗಿರಬೇಕು. ಅಂದರೆ ನೀವು ಗುರು ಬಲ ಬಂದಾಗ ಏನೆಲ್ಲ ಮಾಡಿದರೆ ಅದು ಪರ್ಮನೆಂಟ್ ಆಗಿರುತ್ತೆ, ಅನ್ಯಂತ ಪರ್ಮನೆಂಟ್ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಓಕೆನಾ? ರೈಟಾಗಿ ಗೊತ್ತಾಯಿತು. ಓಕೆ, ಗೊತ್ತಾಯಿತು. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನಪ್ಪ ಮಾಡ್ತಾನೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ಓಂ ಸಾಯಿರಾಮ್. ಸಾಯಿರಾಮ್, ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ಗುರುಜಿ, ನಾನು ಸುಭಾಷ್ ಚಂದ್ರ ಅವರು ತೊಕ್ಕೋಟಿಂದ ಮಾತಾಡೋದು. ಸರಿ, ಸುಭಾಷ್ ಚಂದ್ರ ಅವರು ತೊಕ್ಕೋಟಿಂದ, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 26/7/1990. ಓಕೆ, ಸಮಯ? ಅದು ಹೌದು, ಅದು 26:08:07 27 AM. ಹಾ ಹಾ, ಓಕೆ. ಅಶ್ವಿನ್ ನಕ್ಷತ್ರ ವೃಷಭ ಲಗ್ನ. ಅಶ್ವಿನ್ ನಕ್ಷತ್ರನ? ಅಶ್ವಿನ್ ನಕ್ಷತ್ರ ಮೇಷ ರಾಶಿ ವೃಷಭ ಲಗ್ನ ಜಾತಕ, ರೈಟ್ ತಾನೆ? ಏನು? ಅಶ್ವಿನಿ ನಕ್ಷತ್ರ ವೃಷಭ ಲಗ್ನ. ಓಕೆ, ಏನ್ ತಿಳ್ಕೊಳ್ಬೇಕು ಸುಭಾಷ್ ಅವರೇ, ಹೇಳಿಬಿಡಿ ಸರ್. ಅದೇ ಆರ್ಥಿಕ ಸಮಸ್ಯೆ ಏನಿಲ್ಲ ಸರ್, ಸ್ಥಾನದ ತಾಪತ್ರೆ ಸ್ವಲ್ಪ, ಸಾಲ ಎಲ್ಲ ಒಂದು
ಯಾವಾಗ ಇಂಪ್ರೂವ್ ಆಗ್ಬೋದು, ಏನು ಮಾಡ್ಬೇಕು ಅಂತ ಅರ್ಥ. ಸರ್, ನಿಮಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲಿ ಏನಾಗುತ್ತೆ, ನಿಮಗೀಗ ಅಶ್ವಿನ ನಕ್ಷತ್ರದ ಮೇಷರಾಶಿ ಜಾತಕ, ನಿಮಗೆ ರಾಹು ದಶ ನಡೀತಾ ಉಂಟು ಸರ್. ರಾಹು ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ರಾಹು ಏನು ಮಾಡ್ತಾನೆ, ಕನ್ಯಾರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಈಗ ರಾಹುವಿನ ರಾಶಿಯಲ್ಲೇ ಯಾರಿದ್ದಾರೆ ಯಾರಿಲ್ಲ, ಬಟ್ ಕುಜ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ. ಕುಜ ದೃಷ್ಟಿ ಇಟ್ಟಾಗ ಏನಾಗುತ್ತೆ, ಆರ್ಥಿಕವಾಗಿ ನೀವು ಸೋತು ಹೋಗ್ತೀರ ಅಂತ ಇಂಡಿಕೇಶನ್ ಸರ್ ನೀವು. ಅದಕ್ಕೋಸ್ಕರ ನೋಡಿ, ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ, ಆನಂತರ ಜಾಗಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ತೊಂದರೆ ಕ್ರಿಯೇಟ್ ಆಗ್ತವೆ ನಿಮಗೆ. ಡೆಫಿನೆಟ್ ಆಗಿ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಬಟ್ ಇದರಲ್ಲಿ ಒಳ್ಳೆ ಸೊಲ್ಯೂಷನ್ ಉಂಟು. ಏನು ಸೊಲ್ಯೂಷನ್ ಗೊತ್ತಾ, ನಿಮ್ಮ ಪತ್ನಿ ಏನು ಮಾಡ್ತಾರೆ ಸರ್? ಹೌಸ್ ವೈಫ್ ಸರ್. ಏನಿಲ್ಲ, ಹೌಸ್ ವೈಫ್. ಓಕೆ, ಅವರ ಸಜೆಷನ್ ಅನ್ನ ಪಡ್ಕೊಳ್ಳಿ ಸರ್. ಅವರ ಸಜೆಷನ್ ಅಥವಾ ಅವರು ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳಿ ಸರ್. ಓಕೆನಾ? ಯಾವಾಗ ಇದನ್ನ ಮಾಡ್ತೀರಾ, ನಿಮಗೆ ಈ ವಿಚಾರದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ರೈಟಾ? ಯಾಕಂದರೆ ಕುಜನ ಜೊತೆಗೆ ಅಲ್ಲಿ ಶುಕ್ರ ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಅಂದರೆ ನಿಮ್ಮ ಪತ್ನಿ. ಕುಜನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಬೇಕಾದ್ರೆ ಪತ್ನಿ ಸಹಾಯ ಮಾಡಬೇಕು. ಪತ್ನಿಯ ಮಾತನ್ನು ಕೇಳಿಸ್ಕೊಳ್ಳಿ. ಪತ್ನಿ ಏನು ನಿಮಗೆ ಸಜೆಷನ್ ಕೊಡ್ತಾರೆ, ಆ ಸಜೆಷನನ್ನು ಯೂಸ್ ಮಾಡ್ಕೊಳ್ಳಿ. ಅದರ ಮುಖಾಂತರ ಏನಾಗುತ್ತೆ, ಡೆಫಿನೆಟಾಗಿ ನಿಮಗೆ ಈ ಸಮಸ್ಯೆಯಿಂದ ನೀವು ಹೊರಬರುವಂಥ ಸಾಧ್ಯತೆ ಉಂಟು. ಇವರೇ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಅದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ನಿಮಗೆ 60 ಸ್ಟಾರ್ಟ್ ಆಗಿದೆ, 60 ಪರವಾಗಿಲ್ಲ ಅಂತ ಹೇಳಿದ್ದೇನೆ. 60 ನಿಮಗೆ ಕೆಲವೊಂದು ವಿಚಾರದಲ್ಲಿ ನಿಮ್ಮನ್ನು ಖಂಡಿತ ಮುಂದುವರಿಸ್ಕೊಂಡು ಹೋಗ್ತಾನೆ, ಏನೂ ತೊಂದರೆ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಾದ ಅವಶ್ಯಕತೆ ಉಂಟು. ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ. ರಾಹುವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ರಾಹು ಮತ್ತು ಕೂಜ ಎರಡನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಒಂದು ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆಯುವುದು, ಇನ್ನೊಂದು ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆಯುವುದು ಅತ್ಯುತ್ತಮವಾದ ಪರಿಹಾರ. ಪ್ರತಿ ಪಂಚಮಿ ದಿವಸ ನಾಗನ ಬನಕ್ಕೆ ಅಥವಾ ನಾಗನಲ್ಲಿಗೆ ಹೋಗಿ ಅಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಂಡು ಬರೋದು ಇನ್ನೊಂದು ಪರಿಹಾರ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನು ಮಾಡಬೇಕು, ರಾಮರಕ್ಷ ಸ್ತೋತ್ರ. ರಾಮರಕ್ಷ ಸ್ತೋತ್ರವನ್ನು ಪ್ರತಿದಿನ ಪಠನೆ ಮಾಡೋದು ಮತ್ತೊಂದು ಪರಿಹಾರ. ಅದರ ಜೊತೆಗೆ ಹೆಂಡತಿಯ ಮಾತನ್ನು ಕೇಳುವುದು ಇನ್ನೊಂದು ಪರಿಹಾರ. ಸೊ ಇಷ್ಟು ಪರಿಹಾರಗಳನ್ನು ಮಾಡಿಕೊಂಡಾಗ, ಇಷ್ಟನ್ನು ನೀವು ಫಾಲೋ ಮಾಡಿದಾಗ ಯಾವುದೇ ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಆಗಲ್ಲ. ಸುಭಾಷ್ ಚಂದ್ರವರೇ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಸರಿನಾ? ನಿಮ್ಮ ಲೆಕ್ಕಾಚಾರ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಲೈಫಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಹೋಗುವಂಥದ್ದುಂಟು, ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಇದೆ. ಬಟ್ ಇಷ್ಟೋರಿಗೆ ಏನು, ಅದು ರಾಹು ದಶ ನಡೀತಾ ಇರೋದು ಸ್ವಲ್ಪ ಡಿಸ್ಟರ್ಬೆನ್ಸ್. ಬಟ್ ಇದನ್ನು ಪಾಲನೆ ಮಾಡಿದಾಗ ಎಲ್ಲವೂ ಒಳ್ಳೆಯದಾಗುವುದು. ಸುಭಾಷ್ ಚಂದ್ರವರೇ, ಓಕೆನಾ? ಖಂಡಿತ ಸರ್. 61 ಯಾರು ಶುಕ್ರ ಕೆಲಸ ಮಾಡ್ತಾನೆ, 60 ಸೀರೀಸ್ ಅಲ್ವಾ. ಶುಕ್ರ ನವಾಂಶದಲ್ಲಿ ನೀಚ ನವಾಂಶನ ಪಡ್ಕೊಂಡಿದ್ದಾನೆ. ಬಟ್ ಅದರ ಜೊತೆ ಸೂರ್ಯ ಇದ್ದಾನೆ. ಸೂರ್ಯ ಏನು ಮಾಡ್ತಾನೆ, ಮುಂದುವರಿಸ್ಕೊಂಡು ಹೋಗ್ತಾನೆ. ಏನೇ ಇದ್ರೂ ಕೂಡ ನೀವು ನಿಮ್ಮ ಪತ್ನಿ ಮಾತನ್ನು ಕೇಳಲೇಬೇಕಾಗುತ್ತೆ ಸರ್. ಅದು ಕೇಳಿದ್ರೇ ನಿಮಗೆ ಅಲ್ಲಿ ಬರ್ಕತ್ ಬರೋದು, ಅನ್ಯಥಾ ಬರ್ಕತ್ ಬರಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಈಗ 50-59 ನಡೆದೋಯ್ತು ನೋಡಿ, 50-59 ನಿಮಗೆ ನಡೆದೋಯ್ತು. ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಇರಿಟೇಷನ್ ಆಗಿದೆ, ಏನೇನೋ ಅನುಭವಿಸಿದ್ದೀರಾ ಹಣಕಾಸಿನ ವಿಚಾರದಲ್ಲಿ. ಹೌದಾ? ಹೌದು ಸರ್. ಮತ್ತೆ ಏನು ಮಾಡ್ತೀರಾ? ಸೊ ಅನುಭವ ಆಗಿದೆ ಎಲ್ಲವೂ ಕೂಡ, ಎಲ್ಲವೂ ಗೊತ್ತಿದೆ ನಿಮಗೆ. ಏನು ಮಾಡಬೇಕಂತ, ಹೇಗೆ ಮುಂದುವರಿಬೇಕಂತ ಈಗ ಬುದ್ಧಿ ಬಂದಿದೆ ನಿಮಗೆ. ನಾನು ಹೇಳಿದ್ದು ಪತ್ನಿಯನ್ನು ಫಾಲೋ ಮಾಡಿ, ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಮತ್ತು ನಾನು ಹೇಳಿದ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ, ರಿಪೀಟ್ ರಿಪೀಟಾಗಿ ಕೇಳಿಸ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಪ್ರೋಗ್ರಾಮ್ ಇರುತ್ತೆ, ರಿಪೀಟ್ ರಿಪೀಟಾಗಿ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ ಸುಭಾಷ್ ಚಂದ್ರವ್ರೆ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಿ ಸರ್ ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ನಿಮಗೆ. ಓಕೆ, ರೈಟಾ? ಬಂದ್ಬೇಡ ನಮ್ಮ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟ ಹೋದ ವರ್ಷ ಕೂಡ ಗುರುಬಲ ಇಲ್ಲ, ಈ ವರ್ಷ ಕೂಡ ಗುರುಬಲ ಇಲ್ಲ. ಯಾಕಂದರೆ ಗುರು ಈಗ 4ನೇ ಮನೆಗೆ ಬಂದುಬಿಟ್ಟಿದ್ದಾನೆ. 2ನೇ ಮನೆಯಲ್ಲಿ ಗುರು ಇರುವಾಗ ಗುರುಬಲ ಇತ್ತು, ಒಂದು ವರ್ಷದ ಮುಂಚೆ 2017, 18ರಲ್ಲಿ ಗುರುಬಲ ಇಲ್ಲ, 19ರಲ್ಲಿ ಕೂಡ ಗುರುಬಲ ಇಲ್ಲ, ಬರ್ತಾ ಇಲ್ಲ. ಯಾಕಂದರೆ ಗುರು ಏನು ಮಾಡ್ತಾನೆ, ಆತ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬಂದುಬಿಟ್ಟಿದ್ದಾನೆ. ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ಅದು 4ನೇ ಮನೆಗೆ ಬಂದಾಗ ಗುರು ತುಂಬ ಚೆನ್ನಾಗಿ ಕೆಲಸ ಮಾಡುವುದಿಲ್ಲ ಅಂತ ಇಂಡಿಕೇಷನ್ ಅದು. ಬಟ್ ಏನಾಗುತ್ತೆ ಅಂದರೆ, ನನ್ನ ಪ್ರಕಾರ ಗುರು 4ನೇ ಮನೆಗೆ ಬಂದಾಗ ಉಚ್ಚ ಫಲವನ್ನು ಕೊಡ್ತಾನೆ. ಯಾಕಂದರೆ ಗುರುವಿಗೆ ಕರ್ಕಾಟಕ ರಾಶಿ ಏನು ಅದು ಉಚ್ಚ ರಾಶಿ. ಅಂದರೆ ಕರ್ಕಾಟಕ ರಾಶಿ ಅಂದರೆ ಅದು 4ನೇ ಮನೆ, ಅದು ಉಚ್ಚ ರಾಶಿ, ಉಚ್ಚ ಫಲವನ್ನು ಕೊಡ್ತಾನೆ ಅಂತ ಇಂಡಿಕೇಷನ್. ಅದರಿಂದ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ, ಗುರು ಬಲ ಇಲ್ಲ ಅಂತ ಹೆದರುವಂಥ ಅವಶ್ಯಕತೆ ಇಲ್ಲ. ಬಟ್ ಗುರು ಅಲ್ಲಿ ಉಚ್ಚನಾಗಿ ಫಲವನ್ನು ಡೆಫಿನೆಟಾಗಿ ನಿಮಗೆ ಕೊಟ್ಟೇ ಕೊಡ್ತಾನೆ. ಸೊ ಗುರು ಏನು ಮಾಡಿಸ್ತಾನೆ, ಕನ್ಯಾರಾಶಿ ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಗುರು ಏನು ಮಾಡಿಸ್ತಾನೆ, ಮನೆ ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿದ್ದಾನೆ. ಯಾರಿಗೆಲ್ಲ ಮನೆ ಇಲ್ಲ, ಮನೆ ಮಾಡಬೇಕು, ಜಾಗ ಮಾಡಬೇಕು, ಲಕ್ಸುರಿ ಐಟಮ್ಸನ್ನು ತಗೊಳ್ಬೇಕು, ಗಾಡಿ ತಗೊಳ್ಬೇಕು, ಏನೂ ಬೇಕಾದರೂ ಕೂಡ ನೀವು ತಗೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ಅದನ್ನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗುರುವನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತೇನೆ, ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ, ಅಲ್ಲಿ ದಶಾಭುಕ್ತಿ ಏನು ನಡೀತೊಂಡು, ನಿಮ್ಮ ವಯಸ್ಸು ಏನು ನಡೀತೊಂಡು, ನಿಮ್ಮ ವಯಸ್ಸು ಏನು ನಡೀತೊಂಡು, ಅದು ಕೂಡ ಅಲ್ಲಿ ಕೂಡ ಗ್ರಹ ಕೆಲಸ ಮಾಡುತ್ತೆ. ದಶಾಭುಕ್ತಿ ಏನು ನಡೀತೊಂಡು ಅಲ್ಲಿ ಕೂಡ ಗ್ರಹ ಕೆಲಸ ಮಾಡುತ್ತೆ. ಸೊ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪರಿಗಣಿಸಿಕೊಂಡು ಒಂದು ಒಳ್ಳೆಯ ಸ್ಟೆಪ್ಪನ್ನು ತೆಗಿಬೇಕು ನೀವು. ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಉಂಟು. ಸೊ ಅದನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಓಕೆನಾ? ನಾಳೆ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ.
ನಿಮ್ಮ ನೆಚ್ಚಿನ ದಾಜಿವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ ಎಸ್ವಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361638.